ವೈದ್ಯ ಲೋಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ नमस्कार वीक्षकरे आदर्श आस्पत्रे उडुपि अर्पिसुव वैद्य लोक नेर प्रसार कार्यक्रम के तमगेल्लरिगू कूड प्रीतिय स्वागत इंदिनंते नावु ई संचिकेयल्लि ओंदु विषयदोंदिगे बंदिद्वि इवत्तु नावु मोडवे मत्तु मोडवे कलेगळु इदर बग्गे माताड्ता इद्देवे मोडवे कलेगळिंद एनेल्ल समस्येगळन्नु अनुभविस्ता इद्दारे सो ई समस्येगळिगे एनु परिहार उंटु अंत इदर बग्गे संपूर्णवाद माहितियन्न नीडोदक्के इवत्तिन कार्यक्रमदल्लि नम्म जोते इद्दारे चर्मरोग तज्ञरादं डाक्टर अरुण शेट्टि अवरु आदर्श आस्पत्रे ಮೊದಲದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ ಹಾಗೆ ವೀಕ್ಷಕರೇ ನಿಮಗೂ ಕೂಡ ಮೊಡವೆಗೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳು ಇದ್ದರೂ ಕೂಡ ನಮಗೆ ಕರೆ ಮಾಡಬಹುದು ನಿಮ್ಮ ಪ್ರಶ್ನೆಗಳಿಗೆ ಡಾಕ್ಟರ್ ಇವತ್ತು ಉತ್ತರವನ್ನ ನೀಡುತ್ತಾರೆ ಸರ್ ಇವತ್ತು ಮುಖ್ಯವಾಗಿ ನಾವು ಮೊಡವೆಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೇವೆ ಹದಿಹರೆಯದ ವಯಸ್ಸಿನಲ್ಲಿ ಕಾಡುವಂತ ಮುಖ್ಯ ಸಮಸ್ಯೆ ಅಂತ ಹೇಳಿದ್ರೆ ಮೊಡವೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ತಾವು ಸುಂದರವಾಗಿ ಕಾಣಿಸಿಕೊಳ್ಳಬೇಕು ಅನ್ನುವಂತ ಒಂದು ಮನಸ್ಥಿತಿ ಇದ್ದೇ ಇರ್ತದೆ ಮುಖದಲ್ಲಿ ಒಂದು ಚಿಕ್ಕ ಕಲೆ ಆದರೂ ಸಾಕು ತುಂಬಾ ಚಿಂತೆಯಿಂದ ಚಿಂತಾಗೀಡರಾಗ್ತಾರೆ ಸೊ ಅದಕ್ಕಾಗಿ ಇವತ್ತು ನಾವು ಮೊಡವೆಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೇವೆ ಮುಖ್ಯವಾಗಿ ಸರ್ ಈಗ ಮೊಡವೆ ಅಂತ ಹೇಳಿದ್ರೆ ಏನು ಡೆಫಿನೇಷನ್ ಆಫ್ ಮೊಡವೆ ಸಾಧಾರಣ ಮೊಡವೆ ಅನ್ನೋದು ಒಂದು ಅನುವಂಶವಾಗಿ ಇನ್ಫ್ಲುಯೆನ್ಸ್ ಆಗಿ ಬರುವಂತ ಒಂದು ತೊಂದರೆ ಅದನ್ನ ಹೆಚ್ಚಿನವರು ಕಾಯಿಲೆ ಅಂತ ಹೇಳಿ ಪರಿಗಣಿಸುತ್ತಾರೆ ಮೇನ್ಲಿ ಅದಕ್ಕೆ ಇರುವಂತ ಇಂಪಾರ್ಟೆನ್ಸ್ ನೋಡಿದಾಗ ಕಾಸ್ಮೆಟಿಕ್ ಇಂಪಾರ್ಟೆನ್ಸ್ ಅದರಿಂದಾಗಿ ನಿಮ್ಮ ಒಂದು ದೇಹದಲ್ಲಿ ಆಗುವಂತ ಒಂದು ತೊಂದರೆ ಅಂತ ಹೇಳೋದು ಬಿಟ್ರೆ ಬೇರೆ ಒಂದು ಸೀರಿಯಸ್ ರೋಗ ಏನಲ್ಲ ಬಟ್ ಎಸ್ ಇನ್ ಸೊಸೈಟಿ ನಾವು ಚೆನ್ನಾಗಿ ಕಾಣಿಸಬೇಕು ನಮ್ಮಲ್ಲಿ ಅದೊಂದು ಕಾನ್ಫಿಡೆನ್ಸ್ ಮೂಡಿಸುತ್ತೆ ಅಂಡ್ ಪ್ಯೂರ್ಲಿ ಬೀಂಗ್ ಅ ಕಾಸ್ಮೆಟಿಕ್ ಇಶ್ಯೂ ಅದೊಂದು ಟೀನೇಜ್ ಪ್ರಾಬ್ಲಮ್ ಅಂತ ಹೇಳಿ ಹೇಳ್ಬೋದು ನಾವು ಸಾಧಾರಣ ಒಂದು 80ರಿಂದ 85 ಶತಮಾನ ಜನರಿಗೆ ಟೀನೇಜಲ್ಲೇ ಬರುವಂಥ ಒಂದು ತೊಂದರೆ ಅದಕ್ಕೆ ಒಂದು ಮೇನ್ ಡೆಫಿನೆಟಿವ್ ಇದು ಅಂತ ಹೇಳೋದಾದರೆ ಅದರಲ್ಲಿ ನಮ್ಮ ಒಂದು ವೈಜ್ಞಾನಿಕ ರೀತಿಯಲ್ಲಿ ಒಂದು ಪೈಲೋಸಬೇಷಿಯಸ್ ಯೂನಿಟ್ ಅಂತ ಹೇಳ್ತೇವೆ ಹೆಚ್ಚಿನದಾಗಿ ಅದು ನಿಮ್ಮ ಮುಖದಲ್ಲಿ ಜಾಸ್ತಿ ಇರುವಂಥ ಒಂದು ಇದು ಆ ಒಂದು ಟಿ ವಿಯಲ್ಲಿ ಡಿಸ್ಪ್ಲೇ ಆದಾಗ ಇಲ್ಲಿ ಕಾಣಿಸ್ಬೋದು ನಿಮಗೆ ಒಂದು ನಾರ್ಮಲ್ ಇದನ್ನು ನಾನೊಂದು ಚಿತ್ರಣದಲ್ಲಿ ತೋರಿಸಿದ್ದೇನೆ ಇದರಲ್ಲಿ ಒಂದು ಆಗುವಂಥ ಚೇಂಜಸ್ ಒಂದು ಅದು ಬ್ಲಾಕ್ ಆಗುವಂಥದ್ದು ಅದರಲ್ಲಿ ಸೆಕ್ರೀಷನ್ಸ್ ಜಾಸ್ತಿ ಆಗುವಂಥದ್ದು ಅದರಲ್ಲಿ ನಮ್ಮ ಒಂದು ಹೊರಗಡೆಯಿಂದ ಬೇರೆ ರೋಗಾಂಶ ಸೇರುವಂಥದ್ದು ಅದು ಆಗಿ ಆಗುವಂಥ ತೊಂದರೆನೇ ನಿಮಗೆ ಪಿಂಪಲ್ ಇಲ್ಲ ಆಕ್ನೆ ಅಂತ ಹೇಳಿ ಹೇಳ್ತೇವೆ ಮೊಡವೆ ಅಂತಲೂ ಹೇಳ್ತೇವೆ ನಾವು ಓಕೆ ಹಾಗಿದ್ರೆ ಡಾಕ್ಟರ್ ಇನ್ನು ಮೊಡವೆ ಒಂದು ಉಂಟಾಗುವ ರೀತಿಯ ಬಗ್ಗೆ ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳ್ತಿದ್ರೆ ಯಾವ ರೀತಿಯಲ್ಲಿ ಮೊಡವೆ ಉಂಟಾಗ್ತದೆ ಮುಖದಲ್ಲಿ ಅದೇ ಈಗ ನನ್ನ ಒಂದು ಬೇಸಿಕ್ ಯೂನಿಟ್ ಅಂತೇಳಿ ನಾನು ಆ ಚಿತ್ರಣ ಏನು ತೋರಿಸಿದ್ದೇನೆ ಅದನ್ನು ನಾವು ಒಂದು ವಿಶ್ಲೇಷಣೆ ಮಾಡುವುದಾದ್ರೆ ಮುಂದಿನ ಒಂದು ಹೆಜ್ಜೆ ಹೋಗುವುದಾದ್ರೆ ಆ ಒಂದು ಇನ್ನೊಂದು ಚಿತ್ರಣ ನಾನು ಏನು ಇದನ್ನು ಡಿಸ್ಪ್ಲೇ ಮಾಡೋದು ಒಂದು ತೋರಿಸೋದಾದರೆ ಹೀಗಿರುವಂಥ ಒಂದು ನಾರ್ಮಲ್ ಸಿಚುವೇಷನಲ್ಲಿ ಈ ಥರದ್ದೆಲ್ಲ ಚೇಂಜಸ್ ಆಗುತ್ತೆ ಅದರಲ್ಲಿ ನಮ್ಮ ಒಂದು ಆಡುಭಾಷೆಯಲ್ಲಿ ಯಾರೇ ಆಗಲಿ ಒಂದು ಓಪನ್ ಪೋರ್ಸ್ ಅಂತ ಏನು ಹೇಳ್ತಾರೆ ಅದರ ಜೊತೆಯಾಗಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅಂತ ಹೇಳ್ತಾರೆ ಸೊ ಬ್ಲ್ಯಾಕ್ ಹೆಡ್ಸ್ ಅಂದರೆ ನಮ್ಮ ಭಾಷೆಯಲ್ಲಿ ಆ ಒಂದು ಇದನ್ನು ಓಪನ್ ಕೊಮೆಡೌನ್ಸ್ ಅಂತ ಹೇಳ್ತೇವೆ ಕೊಮೆಡೌನ್ ಅಂದರೆ ಏನು ಆ ಪೈಲೋಸಬೇಷಿಯಸ್ ಯೂನಿಟಿಗೆ ಹೊರಗಡೆಯಿಂದಲ್ಲ ಚರ್ಮದ ಲೆವೆಲಲ್ಲೇ ಒಂದು ಬ್ಲಾಕೇಡ್ ಶುರು ಆಗ್ತಾ ಹೋಗುತ್ತೆ ಆ ಬ್ಲಾಕೇಡ್ ಶುರು ಆಗಲಿಕ್ಕೆ ಇಲ್ಲ ಅದನ್ನು ಅಲ್ಲಿ ಕೂಡ್ಕೊಳ್ಳಿಕ್ಕೆ ಕಾರಣ ಹೆಚ್ಚಿನದಾಗಿ ನಿಮ್ಮ ಒಂದು ಹಾರ್ಮೋನಲ್ ಇನ್ಫ್ಲುಯೆನ್ಸ್ ನೆಕ್ಸ್ಟ್ ಆಯಿಲ್ ಸೆಕ್ರೀಷನ್ಸ್ ಜಾಸ್ತಿ ಆಗುವಂಥದ್ದು ನಮ್ಮ ಆಹಾರ ಪದಾರ್ಥ ವ್ಯತ್ಯಾಸ ಬಂದು ಅದರದ್ದು ಇನ್ಫ್ಲುಯೆನ್ಸ್ ಆಗುವಂಥದ್ದು ಅದು ಆದಾಗ ಅದಕ್ಕೆ ಕ್ರಮೇಣವಾಗಿ ನಿಮ್ಮಲ್ಲಿ ಏನಾದರೂ ಹೊರಗಡೆಯಿಂದ ಒಂದು ಯಾವುದಾದ್ರು ರೋಗಾಣು ಆಗಲಿ ಇಲ್ಲ ನಿಮ್ಮ ಮೈಯಲ್ಲೇ ಇರುವುದಂಥದ್ದು ಒಂದು ಪ್ರೊಪಿನೋ ಬ್ಯಾಕ್ಟೀರಿಯಂ ಆ್ಯಕ್ನೆ ಅಂತ ಹೇಳಿ ಪಿ ಆ್ಯಕ್ನೆ ಅಂತ ಹೇಳ್ತೇವೆ ಅದರದ್ದು ಪ್ರೊಲಿಫರೇಷನ್ ಅಂದರೆ ಅದು ಒಂದು ನಂಬರ್ ಮಲ್ಟಿಪ್ಲಿಕೇಶನ್ ತುಂಬ ಆದಾಗ ಕೂಡ ಈ ಥರದ ಸ್ಟೇಜಸ್ಸಲ್ಲಿ ಒಂದೊಂದು ಆಗುತ್ತೆ ಸೊ ಅದರಲ್ಲಿ ನಿಮ್ಮ ಓಪನ್ ಕೊಮೆಡೋನ್ಸ್ ಅಂತ ಹೇಳ್ತೇವೆ ಕ್ಲೋಸ್ ಕೊಮೆಡೋನ್ಸ್ ಅಂತ ಹೇಳ್ತೇವೆ ಕ್ಲೋಸ್ಡ್ ಕೊಮೆಡೋನ್ಸ್ ಅಂದರೆ ಜನರು ಸಾಧಾರಣ ಅದನ್ನು ವೈಟ್ ಹೆಡ್ಸ್ ಅಂತ ಹೇಳಿ ಹೇಳ್ತಾರೆ ಓಪನ್ ಕೊಮೆಡೋನ್ಸ್ ಅಂತಂದರೆ ಬ್ಲ್ಯಾಕ್ ಹೆಡ್ಸ್ ಅಂತ ಹೇಳಿ ಹೇಳ್ತಾರೆ ನೆಕ್ಸ್ಟು ನಿಮ್ಮಲ್ಲಿ ಹುಣ್ಣಾಗಿ ಕಾಣಿಸುವಂಥದ್ದು ಅಂದರೆ ಅಲ್ಲಿ ನೋಡಿದಾಗ ಮೊಡವೆ ಅಲ್ಲೇ ಅಲ್ಲಿ ಯಾರೋ ಒಂದು ಪಿನ್ನಲ್ಲಿ ಚುಚ್ಚಿ ಮಾಡಿದಾಗ ಒಂಥರ ಈ ಹುಣ್ಣು ಕೂತದ್ದು ಒಂದು ಇದ್ರ ಥರ ಕಾಣಿಸುವಂಥದ್ದು ಪಸ್ಟ್ಯೂಲ್ಸ್ ಅಂತ ಹೇಳ್ತೇವೆ ಕೆಲವೊಮ್ಮೆ ಯಾವುದೇ ಥರದ ತೊಂದರೆ ಇಲ್ಲದೆ ಬರೀ ಚಿಕ್ಕ ಚಿಕ್ಕ ಗುಳ್ಳೆ ಕೆಂಪಾಗಿ ಕಾಣಿಸುತ್ತೆ ಪ್ಯಾಪ್ಯೂಲ್ಸ್ ಅಂತ ಹೇಳ್ತೇವೆ ಹೆಚ್ಚಿನ ಜನರಲ್ಲಿ ತುಂಬ ಕ್ಲಿಷ್ಟ ಅಂದರೆ ಕಾಂಪ್ಲಿಕೇಟೆಡ್ ಅಂತಾದಾಗ ನಾಡ್ಯೂಲ್ಸ್ ಮತ್ತು ಸಿಸ್ಟ್ ಅಂತ ಹೇಳ್ತೇವೆ ನಾಡ್ಯೂಲ್ಸ್ ಅಂಡ್ ಸಿಸ್ಟ್ ಅಂತ ಹೇಳಿದರೆ ಮುಖದ ವರ್ಣ ನಾವು ಮುಟ್ಟಿದಾಗ ಸಾಧಾರಣವಾಗಿ ಎಲ್ಲರ ಮುಖ ಒಂಥರ ಸ್ಮೂತು ಚಂದ ಆದರೆ ಇಂಥ ಒಂದು ಸಿಚುವೇಷನಲ್ಲಿ ಗಂಟು ಗಂಟಾಗಿ ಹೆಚ್ಚಿನ ಜಾಗದಲ್ಲಿ ಜಾಲೈನ್ ಅಂತ ಹೇಳ್ತೇವೆ ನಿಮ್ಮ ಈ ಚಿನ್ ಏರಿಯಾ ಮತ್ತು ಸುತ್ತಲೂ ಜಾಗದಲ್ಲಿ ಅದು ತುಂಬ ತೊಂದರೆ ಕೊಡುವಂಥದ್ದು ಅಪ್ ಟು ದ ಇಯರ್ ಎಂಡ್
ಬೋತ್ ಸೈಡ್ಸ್ ಆಫ್ ದ ಇಯರ್ ಆ ತೊಂದರೆ ಜಾಸ್ತಿ ಆಗ್ಬೋದು. ಅದನ್ನು ನಾವು ತುಂಬ ಕ್ಲಿಷ್ಟ ಅಂದರೆ ಕಾಂಪ್ಲಿಕೇಟೆಡ್ ಅಂತೇಳಿ ಒಂದು ಜನರ ಆಡಭಾಷೆಯಲ್ಲಿ ಹೇಳುವಂಥ ಒಂದು ಆಕ್ನೆ ಅಂತ ಹೇಳ್ತೇವೆ, ನೋಡಿಲೋಸಿಸ್ಟಿಕ್ ಆಕ್ನೆ ಅಂತೇಳಿ. ಸೊ ಅದರದ್ದೇ ಒಂದು ಪಿಕ್ಚರ್ ಈ ಟಿವಿಯಲ್ಲಿ ಈಗ ನೀವೇನು ನೋಡ್ತಾ ಇದ್ದೀರಿ, ಅದು ಇಟ್ ಶೋಸ್ ದ ಸ್ಟೇಜಸ್ ಇನ್ ಇಟ್. ಓಕೆ ಡಾಕ್ಟರ್, ಅದೇ ರೀತಿ ಇನ್ನು ಹೆಚ್ಚಾಗಿ ಟೀನೇಜ್ ಅವರನ್ನ ಕೇಳಿದಾಗ ಒಂದು ಮೊಡವೆ ಸಮಸ್ಯೆ ಇದ್ದೇ ಇರ್ತದೆ. ಸೊ ಈ ಮೊಡವೆಗೆ ಏನಾದರೂ ವಯಸ್ಸಿನ ಮಿತಿ ಉಂಟಾ ಡಾಕ್ಟರ್? ಚಿಕ್ಕ ಮಕ್ಕಳಲ್ಲಿ ಬರ್ತದಾ ಅಥವಾ ದೊಡ್ಡವರಲ್ಲೂ ಕೂಡ ಬರ್ತದಾ ಅಂತ? ಸಾಧಾರಣವಾಗಿ ಒಂದು ಜನರಲೈಸ್ಡ್ ಇದನ್ನು ನೋಡುವುದಾದರೆ ಅದೇ ನಾನು ಹೇಳಿದಾಗೆ ಒಂದು 80-85% ಶತಮಾನ ನಿಮಗೆ ಬರುವಂಥದ್ದು ಮೋಸ್ಟ್ಲಿ ಐದರ್ ಪ್ರೀ ಟೀನೇಜ್ ಟು ಅಪ್ ಟು ಅರ್ಲಿ ಅಡಲ್ಟ್ಹುಡ್ ಅಂತೇಳಿ ಹೇಳ್ತೇವೆ. ಹೆಚ್ಚಿನವರಲ್ಲಿ ಇದರದ್ದು ಒಂದು ಇನ್ಫಾರ್ಮೇಷನ್ ಇಲ್ಲದೇ ಇರ್ಬೋದು, ಇಲ್ಲ ತಿಳುವಳಿಕೆ ಇಲ್ಲದೇ ಇರ್ಬೋದು, ಹುಟ್ಟಿದ ಮಕ್ಕಳಿಗೂ ಆಗ್ಬೋದು ನಿಮಗೆ ಮೊಡವೆ ಅನ್ನೋದು. ನಿಮ್ಮ ಒಂದು ಸಡನ್ ವಯಸ್ಸು ಆದ ಮೇಲೆ ಅಂದರೆ 60-70 ಮೊಡವೆ ಆಗುತ್ತೆ. ಬಟ್ ನೋಡುವಂಥ ಮೊಡವೆ ನಿಮ್ಮ ಜನರಲ್ಲಾಗಿ ಅಡಲ್ಟು ಇಲ್ಲ ಪ್ರೀ ಟೀನೇಜಲ್ಲಿ ನೋಡುವಂಥ ಆಕ್ನೆ ಥರ ಅದು ಕಾಣಿಸೋದಿಲ್ಲ ನಿಮಗೆ. ಅದು ನೋಡಲಿಕ್ಕೇ ಒಂದು ಅದರದ್ದು ಒಂದು ಅಪಿಯರೆನ್ಸೇ ಬೇರೆ ಇರುತ್ತೆ. ಸಮ್ಟೈಮ್ಸ್ ಇಟ್ ಈಸ್ ಈವನ್ ಕನ್ಫ್ಯೂಸ್ಡ್ ಬೈ ಸಮನ್, ಯಾರು ಅದ್ರ ಬಗ್ಗೆ ಒಂದು ವೈಜ್ಞಾನಿಕ ಒಂದು ತಿಳುವಳಿಕೆ ಇಲ್ಲದೇ ಇದ್ದವರಲ್ಲಿ ಒಂದು ಕನ್ಫ್ಯೂಷನ್ ಇರುತ್ತೆ. ಓಕೆ, ಅದೇ ರೀತಿ ಡಾಕ್ಟರ್, ಇನ್ನು ಈ ಮೊಡವೆಯಲ್ಲಿ ಏನಾದರೂ ವಿವಿಧ ಬಗೆಗಳು ಉಂಟಾ ಅಥವಾ ಮುಖದಲ್ಲಿ ಬಿಟ್ಟು ಬೇರೆ ಕಡೆ ಬೇರೆ ಸ್ಥಳದಲ್ಲಿ ಮೊಡವೆ ಉಂಟಾಗ್ತದಾ? ಸಾಧಾರಣವಾಗಿ ವೆರಿ ಕಾಮನೆಸ್ಟ್ ಇಸ್ ದ ಫೇಸ್. ಫೇಸ್ ಮತ್ತೆ ಅಪ್ಪರ್ ಪಾರ್ಟ್ ಆಫ್ ದ ಚೆಸ್ಟ್ ಇಲ್ಲ ನಮ್ಮ ಒಂದು ಮೇಲ್ಭಾಗ ಅಂತ ಹೇಳ್ತೇವೆ, ಅದು ಒಂದು ಕಾಣಿಸುವಂಥದ್ದು. ವಿಲ್ ಗೋ ಬ್ಯಾಕ್ ಟು ದ ಪಿಕ್ಚರ್ ಲೇಟರ್, ನಾನು ಒಂದು ಸ್ವಲ್ಪ ಡಿಸ್ಕಷನ್ ಆದಮೇಲೆ ಆ ಪಿಕ್ಚರ್ಗೆ ಹೋಗೋಣ. ಸೊ ಈ ಒಂದು ಜಾಗದ ವಿಶ್ಲೇಷಣೆ ತಗೊಂಡಾಗ ಹೈಯೆಸ್ಟ್ ಕಾಮನ್ಲಿ ವಿ ಸಿ ಈಸ್ ದಿ ಫೇಸ್ ಆ್ಯಂಡ್ ದಿ ಅಪ್ಪರ್ ಬ್ಯಾಕ್ ಆ್ಯಂಡ್ ದಿ ಅಪ್ಪರ್ ಪಾರ್ಟ್ ಆಫ್ ದ ಚೆಸ್ಟ್. ಈ ಒಂದು ಕಾಮನೆಸ್ಟ್ ಜಾಗ ನಮಗೆ ಒಂದು ನೋಡುವಂಥ ಒಂದು ಸಿಗುವಂಥದ್ದು. ಬಟ್ ವೆರಿ ರೇರ್ಲಿ ಯು ಕ್ಯಾನ್ ಹ್ಯಾವ್ ಆಕ್ನೆ ಆಫ್ ಅ ಸರ್ಟನ್ ಕೈಂಡ್ ವಿಚ್ ಇಸ್ ಎ ಲಿಟಲ್ ಡಿಫಿಕಲ್ಟ್ ಆಕ್ನೆ ಇಲ್ಲ ಕಾಂಪ್ಲಿಕೇಟೆಡ್ ಆಕ್ನೆ ಅಂತ ಹೇಳ್ತೇವೆ. ಅದು ಮೈಯಲ್ಲಿ ಬೇರೆ ಕಡೆ ಹೈಡ್ರನೇಟಿಟಿಸ್ ಸಪ್ರೇಟ್ ಅವ ಅಂತ ಹೇಳ್ತೇವೆ. ಅದು ಒಂದು ಜೆನೆಟಿಕ್ ಆಗಿ ನಿಮ್ಮಲ್ಲಿ ಇಲ್ಲ ಅನುವಂಶವಾಗಿ ಬರುವಂಥ ತೊಂದರೆ ನಿಮ್ಮಲ್ಲಿ ಮುಖದಲ್ಲಿ ಹೆಚ್ಚಿನಾಗಿ ಅದು ಅಷ್ಟು ತೊಂದರೆ ಕೊಡುವುದಿಲ್ಲ. ಬಟ್ ಸ್ಕಿನ್ ಫೋಲ್ಡ್ಸ್ ಅಂತ ಹೇಳ್ತೇವೆ ಅಂದರೆ ನಿಮ್ಮ ಆರ್ಮ್ಪಿಟ್ಸ್ ಇರ್ಬೋದು, ಪ್ರೈವೇಟ್ ಏರಿಯಾಸ್ ಇರ್ಬೋದು, ಥೈ ಏರಿಯಾಸ್ ಇರ್ಬೋದು, ಸರ್ಟನ್ ಪಾರ್ಟ್ಸ್ ಆಫ್ ದ ಬಾಡಿ ವೇರ್ ದೇರ್ ಇಸ್ ಅ ಲಾಟ್ ಆಫ್ ಪ್ಯಾಡ್ ಆಫ್ ಫ್ಯಾಟ್ ಅಕ್ಯುಮುಲೇಟೆಡ್ ಹೆಣ್ಮಕ್ಳಲ್ಲಿ ಎಸ್ಪೆಷಲಿ ಆಗಿ ತೊಂದರೆ ಕೊಡುವಂಥದ್ದು ಅದು ಆಗುತ್ತೆ. ಅದು ಒಂದು ಸಪ್ರೇಟಾಗಿ ಒಂದು ವಿಶ್ಲೇಷಣೆ ಮಾಡ್ತಾ ಹೋದರೆ ಇಟ್ ಈಸ್ ಅ ಲಿಟಲ್ ಟ್ರಿಕ್ಕಿ. ಅಂದರೆ ಇಟ್ ಈಸ್ ಸಮಥಿಂಗ್ ವಿಚ್ ಕ್ಯಾನ್ ಹ್ಯಾಪನ್ ಅಟ್ ಅ ಸರ್ಟನ್ ಏಜ್. ಒಂದು ಏಜ್ ಶುರುವಾದ ನಂತರ ಅದು 1 ವರ್ಷ 2 ವರ್ಷ ಅಂತಲ್ಲ, ದೇ ಪೇಷಂಟ್ ಕ್ಯಾನ್ ಹ್ಯಾವ್ ಇಟ್ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್ ವಿತ್ ಅ ಲಾಟ್ ಆಫ್ ಡಿಫಿಕಲ್ಟಿ. ದ ಟ್ರೀಟ್ಮೆಂಟ್ ಹೆಲ್ಪ್ಸ್ ಹಿಮ್ ಟು ಹ್ಯಾವ್ ಅ ಕಂಟ್ರೋಲ್ ಓವರ್ ಇಟ್. ಮುಖದಲ್ಲಿ ಬಿಟ್ಟರೆ ಈ ಒಂದು ಜಾಗದಲ್ಲಿ ನಾನು ಹೇಳಿದಾಗೆ ಅದೊಂದು ವೆರಿ ಕಾಮನೆಸ್ಟ್ ಪಿ ಸಿ. ಹೌದು. ಸಾಧಾರಣವಾಗಿ ಅದೇ ಹೇಳಿದ ಹಾಗೆ ನಿಮ್ಮಲ್ಲಿ ಇನ್ನು ಮತ್ತೆ ಒಂದು ರಿಪೀಟ್ ಮಾಡುವುದಾದ್ರೆ ಹೇಳಿದಾಗೆ ಸ್ಕಿನ್ ಫೋಲ್ಡ್ಸ್ ನಮ್ಮ ಆರ್ಮ್ಪಿಟ್ಸ್ ಸಾಧಾರಣವಾಗಿ ಅದು ಅನುವಂಶ ಆಗಿ ಬರುವಂಥದ್ದು, ಪ್ರೈವೇಟ್ ಏರಿಯಾಸು, ಫೋಲ್ಡ್ಸ್ ಆ್ಯಂಡ್ ಆಲ್ ದ್ಯಾಟ್. ಮತ್ತೆ ಇನ್ ಜನರಲ್ ನಿಮ್ಮ ಒಂದು ಯೋಚನೆ ವೈಸ್ ಯಾವುದಾದ್ರು ಒಂದು ವಸ್ತು ಬಳಕೆ ನಮ್ಮಲ್ಲಿ ಒಂದ್ಸರಿ ನಾವು ಆಡಬೇಕಾದ್ರೆ ಒಂದೊಂದ್ಸರಿ ಎಣ್ಣೆ ಹಚ್ಕೊಳ್ತೇವೆ, ಇಲ್ಲ ಬೇರೆ ಯಾವುದಾದ್ರು ಒಂದು ಕ್ರಿಯೆ ಮಾಡಬೇಕಾದ್ರೆ ನಮ್ಮ ಒಂದು ಪ್ರೊಫೆಷನಲ್ ವರ್ಕ್ ರಿಲೇಟೆಡ್ ಇದರಲ್ಲಿ ಒಂದು ಗ್ರೀಸಿ ಐಟಮು ತೊಗೊಂಡು ಉಜ್ಜುತ್ತೇವೆ ಮಾಡ್ತೇವೆ, ಅಂಥ ಜಾಗದಲ್ಲಿ ನಿಮ್ಮ ಕಾಲು ಕೈ ನಿಮ್ಮ ಒಂದು ಫೋರಾಮ್ಸ್ ಅಂತ ಏನು ಹೇಳ್ತೇವೆ ಎಲ್ಲಿ ಬೇಕಾದರೂ ಬರ್ಬೋದು. ಅದಕ್ಕೆ ಒಂದು ಪರ್ಟಿಕ್ಯುಲರ್ ಈ ಡಿಸ್ಕ್ರಿಪ್ಷನ್ ಅಂತ ತೊಗೊಂಡಾಗ ಸ್ಕಿನ್ ಫಾಲ್ಸ್ ಬಿಟ್ಟರೆ ನೆಕ್ಸ್ಟ್ ಇರೋದು ನಮ್ಮ ಏರಿಯಾಸ್ ವೇರ್ ಎವರ್ ಆಲ್ ದೀಸ್ ಏರಿಯಾಸ್ ಹ್ಯಾರ್ ಹ್ಯಾವಿಂಗ್ ಎ ಲಿಟಲ್ ಬಿಟ್ ಆಫ್ ಬಾಡಿ ಫ್ಯಾಟ್. ಅದೇ ರೀತಿ ಡಾಕ್ಟರ್, ಈಗ ಕೈಯಲ್ಲಿ ಅಥವಾ ಮುಖದಲ್ಲಿ ಏನೇ ಒಂದು ಚಿಕ್ಕ ಕಲೆ ಆದರೂ ಹೆಚ್ಚಾಗಿ ಕೈ ಅಲ್ಲೇ ಹೋಗೋದು, ಅಂದರೆ ಎಲ್ಲಿ ಏನಾದರೂ ಗಾಯ ಆದರೆ ಏನಾದರೂ ಮಾಡ್ಕೊಂಡಿರ್ತಾರೆ. ಸೊ ಕೈ ಉಗ್ರತಾಗಿದ್ರೂ ಕೂಡ ಎಫೆಕ್ಟ್ ಆಗ್ತದೆ, ಮುಖದ ಅಂದ ಹಾಳಾಗುವಂತ ಹೌದು. ಇದನ್ನ ನಮ್ಮ ಒಂದು ಸೈಂಟಿಫಿಕ್ ಭಾಷೆಯಲ್ಲಿ ಆಕ್ನೆ ಎಕ್ಸ್ಕೋರಿಯೆ ಅಂತ ಹೇಳ್ತೇವೆ. ಅಂದರೆ ಎಕ್ಸ್ಕೋರಿಯೇಷನ್ ಅನ್ನೋದು ಒಂದು ಅಕ್ಷರ ತಗೊಂಡಾದಾಗ ನಾವು ಸಾಧಾರಣ ಯಾವುದೋ ಒಂದು ವ್ಯಕ್ತಿಗತವಾಗಿ ನೋಡಿದಾಗ ಅದನ್ನು ನಾವು ಕೆರೀತಾ ಇರ್ತೇವೆ, ಅದನ್ನು ದಟ್ ಇಸ್ ದ ರೈಟ್ ವರ್ಡ್ ವಿ ಯೂಸ್ ಇನ್ ಇಂಗ್ಲೀಷ್. ಬಟ್ ಅದನ್ನೇ ಒಂದು ಡಿಫಿಕಲ್ಟ್ ಆಕ್ನೆ ಅಂತ ಹೇಳ್ತೇವೆ, ಎಸ್ಪೆಷಲಿ ಸಮನ್ ಹೂ ಇಸ್ ವೆರಿ ಮಚ್ ಪರ್ಟಿಕ್ಯುಲರ್ಲಿ ಥಾಟ್ಫುಲ್ ಆರ್ ಓವರ್ ಕಾಶಿಯಸ್. ಅವರಿಗೆ ಅವರ ಅಂದದ ಮುಖ್ಯ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಹೋದಾಗ ಅವರಿಗೆ ಒಂದು ಆಕ್ನೆ ಬರಲಿ ಎರಡು ಆಕ್ನೆ ಬರಲಿ ಆ ಒಂದು ವ್ಯಕ್ತಿ ಆ ಚರ್ಮನ ಒಂದು ತೊಂದರೆಗೆ ಈಡ್ ಮಾಡಿಕೊಂಡು ಆ ಒಂದು ಪ್ರೊಸೆಸ್ಸನ್ನು ತುಂಬ ಪ್ರೊಲಾಂಗ್ಡ್ ಆಗಿ ತೊಂದರೆ ಮಾಡ್ಕೊಳ್ಳೋಕೆ ಆಗುತ್ತೆ. ಮೇ ಬಿ ಲೇಟರ್ ವೆನ್ ಬಿ ಡಿಸ್ಕಸ್ ಐ ವಿಲ್ ಶೋ ಯು ಅ ಪಿಕ್ಚರ್ ಆಫ್ ಇಟ್ ಆಲ್ಸೋ. ಎಸ್ಪೆಷಲಿ ನಮ್ಮ ಒಂದು ಇಂಡಿಯನ್ ಸ್ಕಿನ್ನಲ್ಲಿ ಅಂದರೆ ಸಾಧಾರಣವಾಗಿ ಒಂದು ವ್ಯಕ್ತಿ ಹೂ ಇಸ್ ಫ್ರಮ್ ಅಬ್ರಾಡ್ ಆ್ಯಂಡ್ ಆಲ್ ಬಿಳಿ ಚರ್ಮ ಇದ್ದವರಲ್ಲಿ ಆ ಥರದ್ದು ತೊಂದರೆ ಆದರೂ ಸಹ ಅವರಿಗೆ ಕೆಂಪಾಗುತ್ತೆ ಬಿಟ್ಟರೆ ವಿನಃ ಸ್ಕಿನ್ನು ಈ ಥರದ್ದೊಂದು ತುಂಬ ಕಪ್ಪಾಗಿ ಕಲೆ ಉಳಿಯುವಂಥದ್ದು ಆಗೋದಿಲ್ಲ, ಅದನ್ನು ಆಕ್ನೆ ಎಕ್ಸ್ಕೋರಿ ಅಂತ ಹೇಳ್ತೇವೆ. ಸಾಧಾರಣವಾಗಿ ನಮ್ಮಲ್ಲಿ ಒಂದು ವಿತೌಟ್ ಆರ್ ನಾಲೆಜ್ ಅಂದರೆ ನಾವು ಯಾವುದೇ ಒಂದು ಕೆಲಸದಲ್ಲಾಗಲಿ ಇಲ್ಲ ಬೇರೆ ಒಂದು ನೇಚರಲ್ಲಿ ಮಾಡಬೇಕಾದ್ರೆ ನಮಗೆ ತಿಳಿದೇ ನಾವು ಅದನ್ನು ನಾವೇ ಇಂಜುರಿ ಮಾಡ್ಕೊಳ್ಳುವಂಥದ್ದು ಅದು ಸರಿಯಲ್ಲ. ಆ್ಯಕ್ಚುಲಿ ಇಟ್ ನೀಡ್ಸ್ ಲಾಟ್ ಆಫ್ ಅವೇರ್ನೆಸ್. ಹ್ಯಾಬಿಟ್ ಅಂತ ಹೇಳೋದು ಒಂದು, ಮತ್ತು ನಮ್ಮಲ್ಲಿ ಅದ್ರ ಬಗ್ಗೆ ಇರುವಂಥ ಒಂದು ಯೋಚನೆ ಅಂದರೆ ಯು ಕೀಪ್ ಥಿಂಕಿಂಗ್ ಅಬೌಟ್ ಇಟ್ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಯು ಆರ್ ಕಾಸಿಂಗ್ ಮೋರ್ ಹಾರ್ಮ್. ದಿ ಆಕ್ನೆ ಗೆಟ್ಸ್ ಟ್ರೀಟೆಡ್ ಅಂದರೆ ನಿಮ್ಮ ಒಂದು ಚಿಕಿತ್ಸೆ ಮಾಡಿ ನಿಮ್ಮ ಪಿಂಪಲೇನೂ ಹೊಟ್ಟೋಗುತ್ತೆ. ನಾರ್ಮಲ್ ಆಗಿ ನೀವು ಏನೂ ಮಾಡದೇ ಇದ್ರೂ ಕೂಡ ಕಲೆ ಉಳಿಯುತ್ತೆ, ಅದು ಒಂದು 4 ವಾರ 6 ವಾರದಲ್ಲಿ ಹೊಟ್ಟೋಗುತ್ತೆ.
ಬಟ್ ಇಂತ ಒಂದು ಸಿಚುವೇಶನ್ ಇದ್ದಲ್ಲಿ ನಿಮಗೆ ಕಷ್ಟ ಏನಂತಂದ್ರೆ 3 ತಿಂಗಳು 6 ತಿಂಗಳು ಆದರೂ ಅದು ಕಲೆ ಬೇಗ ಹೋಗುವುದಿಲ್ಲ ಮತ್ತೆ ಅದಕ್ಕೆ ನಾವು ಒಂದು ಚಿಕಿತ್ಸೆ ಮಾಡೋ ರೀತಿ ಕೂಡ ಪದ್ಧತಿನ ತುಂಬಾ ಚೇಂಜ್ ಆಗಿದೆ ಈಗ ಸೆಲ್ಫ್ ಮೆಡಿಕೇಶನ್ ಅದಿದ್ ಮಾಡಿದಾಗ ಅದು ಇನ್ನೂ ಕಷ್ಟ ಕೊಡುತ್ತೆ ಓಕೆ ಅದು ಯಾಕೆ ಕಲೆಯಾಗಿ ಉಳಿತದೆ ಅಂತ ಅದನ್ನೇ ನಾನು ಹೇಳಿದೆ ನಾನು ಡಿಪೆಂಡಿಂಗ್ ಆನ್ ದಿ ಸ್ಕಿನ್ ಟೈಪ್ ನಮ್ಮಲ್ಲಿ ಯಾವುದೇ ಒಂದು ಕಾರಣಾಂತರದಿಂದ ನಾವು ಹೊರಗಡೆ ಹೋಗಿ ಬರ್ತೇವೆ ನಮ್ಮಲ್ಲಿ ಇರೋ ಸ್ಕಿನ್ ಟೈಪ್ ಅಲ್ಲಿ ಡಿಫರೆಂಟ್ ಟೈಪ್ಸ್ ಇರುತ್ತೆ ಎಸ್ಪೆಷಲಿ ನಮ್ಮ ಇಂಡಿಯನ್ ಸ್ಕಿನ್ ಟೈಪ್ ಅಲ್ಲಿ ಸ್ವಲ್ಪ ಡಾರ್ಕ್ ಸ್ಕಿನ್ ಇದ್ದವರಲ್ಲಿ ಟ್ಯಾನಿಂಗ್ ಅಂತ ಏನು ಹೇಳ್ತೇವೆ ಆ ಒಂದು ಪಾರ್ಟ್ನ ನಾವು ಒಂದು ಮಿನಿಮಲ್ ವೇಯಲ್ಲಿ ಎಕ್ಸ್ಪ್ಲೈನ್ ಮಾಡೋದಾದರೆ ನಿಮ್ಮಲ್ಲಿ ಒಂದು ಪಿಂಪಲ್ ಆದಾಗ ಅದರದೇ ಒಂದು ಪ್ರೋಸೆಸ್ ಆಗುತ್ತೆ ಆ ಪ್ರೋಸೆಸ್ ಆಗಿ ಸ್ಕಿನ್ ಅಲ್ಲಿ ಚೇಂಜಸ್ ಆಗುತ್ತೆ ಸೋ ಒಂದು ಮೇನ್ ಒಂದು ಇದನ್ನು ಹೇಳೋದಾದರೆ ಆ ವರ್ಡ್ ಹೇಳ್ತೇವೆ ಇನ್ಫ್ಲಮೇಷನ್ ಅಂತ ಹೇಳ್ತೇವೆ ಇನ್ಫ್ಲಮೇಷನ್ ಅಂತ ಏನು ಆ ಪ್ರೋಸೆಸ್ ನಡೆಯುತ್ತೆ ಅದರದ್ದು ಸೀಕ್ವೆಲೆ ಅಂದರೆ ಅದಾಗಿ ಅದು ಸೆಟ್ಲ್ ಆಗಬೇಕಾದ್ರೆ ಸ್ಕಿನ್ನಲ್ಲಿ ಆಗುವಂಥ ನಾರ್ಮಲ್ ಚೇಂಜಸ್ ಅದು ಅದನ್ನು ಪೋಸ್ಟ್ ಇನ್ಫ್ಲಮೇಟ್ರಿ ಹೈಪರ್ ಪಿಗ್ಮೆಂಟೇಷನ್ ಅಂತ ಹೇಳ್ತೇವೆ ಅಂದರೆ ಇನ್ಫ್ಲಮೇಷನ್ ಅಂದರೆ ನಿಮ್ಮ ಒಂದು ಚೇಂಜ್ ಆದಾಗ ಅದು ಸೆಟ್ಲ್ ಆದಾಗ ಹೈಪರ್ ಪಿಗ್ಮೆಂಟೇಷನ್ ಅಂದರೆ ಸಾಧಾರಣ ಪಿಗ್ಮೆಂಟೇಷನ್ ಆಗೋದಕ್ಕಿಂತ ಜಾಸ್ತಿ ತುಂಬ ಜಾಸ್ತಿಯಾಗಿ ಆಗ್ತಾ ಉಂಟು ಅದಕ್ಕೆ ಅದನ್ನು ಕಲೆ ಅಂತ ನೀವೇನು ಹೇಳ್ತೀರಿ ನಾವು ವಿ ಯೂಸ್ ಅ ವರ್ಡ್ ಕಾಲ್ಡ್ ಇಸ್ ಪೋಸ್ಟ್ ಇನ್ಫ್ಲಮೇಟ್ರಿ ಹೈಪರ್ ಪಿಗ್ಮೆಂಟೇಷನ್ ಈ ಕಲೆ ಎಲ್ಲರಲ್ಲೂ ಆಗುವುದಿಲ್ಲ ಹೆಚ್ಚಿನವರಲ್ಲಿ ನಮ್ಮ ಇಂಡಿಯನ್ ಸ್ಕಿನ್ ಟೈಪಲ್ಲಿ ಡಾರ್ಕ್ ಸ್ಕಿನ್ ಟೈಪಲ್ಲಿ ಪ್ರಿಟಿ ಕಾಮನ್ ಬಟ್ ಗಿವನ್ ಅ ಚಾಯ್ಸ್ ನೀವು ಅದನ್ನು ಸರಿಯಾಗಿ ಒಂದು ವೈಜ್ಞಾನಿಕ ರೀತಿ ಅಡ್ವೈಸ್ ತೊಗೊಂಡು ಅದನ್ನು ಒಂದು ಜಾಗ್ರತೆ ಮಾಡಿ ನೋಡಿಕೊಂಡ್ರೆ ಆ ಒಂದು ಟೈಮ್ ಕೊಟ್ಟರೆ ಇಟ್ ವಿಲ್ ಸೆಟಲ್ ನಮ್ಮ ತೊಂದರೆ ಏನಂತಂದರೆ ಅದು ಅತಿ ಜಾಗೃತೆ ಅಂತ ಹೇಳೋದಲ್ಲ ಅತಿ ಆತುರದಲ್ಲಿ ನಾವು ಅದನ್ನು ತೊಂದರೆಗೀಡು ಮಾಡಿಕೊಂಡ್ರೆ ಇಟ್ ಕ್ಯಾನ್ ಲೀಡ್ ಇನ್ ಟು ಅ ಕ್ರಾನಿಕ್ ಪ್ರಾಬ್ಲಮ್ ವಿಚ್ ಕ್ಯಾನ್ ಬಿ ಅ ಪಿಗ್ಮೆಂಟೇಷನ್ ಗೋಯಿಂಗ್ ಆನ್ ಫಾರ್ ಮಂತ್ಸ್ ಅದೇ ರೀತಿ ನಾವು ಸೇವಿಸುವಂತ ಆಹಾರಕ್ಕೂ ಮೊಡವೆಗೆ ಏನಾದರೂ ರಿಲೇಷನ್ ಉಂಟಾ ಏನಾದರೂ ಸಂಬಂಧ ಇದೆ ಉಂಟು ಉಂಟು ನಮ್ಮಲ್ಲಿ ಈಗ ಆಹಾರದ್ದು ಪದ್ಧತಿ ಚೇಂಜ್ ಆಗಿದೆ ಅಂದರೆ ನಾನು ಆಹಾರ ತಿನ್ನುವುದೊಂದು ಮಾತ್ರ ಹೇಳ್ತಾ ಇಲ್ಲ ಸಾಧಾರಣವಾಗಿ ನಮ್ಮಲ್ಲಿ ಇವತ್ತಿನ ದಿನಕ್ಕೆ ನಾವು ಏನು ಆಹಾರ ತಗೊಳ್ತೇವೆ ನಮ್ಮ ಒಂದು ಹಳೆ ಒಂದು ಹಿರಿಯರೆಲ್ಲ ತಗೊಳ್ತಾ ಇದ್ದಿದ್ದು ಒಂದು ಯೋಚನೆ ಇದ್ದಿದ್ದು ಏನಂದರೆ ಬೆಳಿಗ್ಗೆ ಬೇಗ ಏಳು ಸಂಜೆ ಬೇಗ ಮಲಗು ನಮ್ಮಲ್ಲಿ ತಿನ್ನುವಂಥ ಆಹಾರ ಪದಾರ್ಥನೂ ನೀವು ಸೇವನೆ ಮಾಡುವ ರೀತಿಯೂ ಇತ್ತು ಈಗ ನಮ್ಮಲ್ಲಿ ಅದು ಪೂರ್ತಿ ಬದಲಾವಣೆ ಆಗಿದೆ ನಾವು ತಗೊಳ್ಳುವಂಥ ರೀತಿಗೆ ನಮ್ಮ ಸಂಜೆ ಆಗ್ತಿದ್ದಾಗೆ ಆಹಾರ ಪದಾರ್ಥ ತಗೊಳ್ಳುವಂಥ ಅಂಶದ್ದು ಕ್ವಾಂಟಿಟಿನೂ ತುಂಬ ಜಾಸ್ತಿ ಆಗಿದೆ ಸೊ ವಿ ಹ್ಯಾವ್ ಅ ಡಿಫ್ರೆಂಟ್ ಲೈಫ್ ಸ್ಟೈಲ್ ನಮ್ಮಲ್ಲಿ ಬೆಳಿಗ್ಗೆ ಎದ್ದು ಮೋಸ್ಟ್ಲಿ ಒಂದೊಂದ್ಸರಿ ನಾವು ಲೇಟ್ ಹೇಳೋದು ಸಂಜೆವರೆಗೆ ನಮಗೆ ಫ್ರೀ ಆಗ್ತೀರಿ ಜನ ಸಿಗ್ತಾರೆ ಫ್ರೆಂಡ್ಸ್ ಆಗ್ತಾರೆ ಇಲ್ಲ ಒಂದು ಲೇಟ್ ನೈಟ್ ಹ್ಯಾಬಿಟ್ಸ್ ಅಂತ ಹೇಳ್ಬೋದು ಊಟ ಚಂದ ಮಾಡಿ ಮಾಡ್ತೇವೆ ದಟ್ ಈಸ್ ಒನ್ ಅದರ ಜೊತೆಯಾಗಿ ನಮ್ಮಲ್ಲಿ ತಗೊಳ್ಳುವಂಥ ಆಹಾರ ಪದಾರ್ಥದಲ್ಲೂ ಕೂಡ ಈ ಫ್ರೈಡ್ ಐಟಮ್ ಅಂದರೆ ನಮ್ಮ ಕ್ಯಾಲರಿ ಇಂಟೇಕು ಕೂಡ ತುಂಬ ಜಾಸ್ತಿ ಆಗ್ತಾ ಉಂಟು ಸೊ ತಗೊಳ್ಳುವಂಥ ಆಹಾರ ಪದಾರ್ಥನನ್ನು ನಾವು ಏನು ಒಂದು ಮಿತವಾಗಿ ಒಂದು ಬ್ಯಾಲೆನ್ಸ್ಡ್ ಆಗಿ ತೊಗೊಂಡಷ್ಟು ಇಟ್ ವಿಲ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ಆಕ್ನೆ ಯಾವ ಥರ ಅಂತ ಹೇಳಿದ್ರೆ ನಿಮ್ಮ ಪಿಂಪಲ್ ಬರುತ್ತೆ ಬಂದಿದ್ದು ಬೇಗನೂ ಹೋಗುವ ಹಾಗೆ ಇಲ್ಲ ಒಂದು ನ್ಯಾಚುರಲ್ ಮೆಥಡಲ್ಲಿ ಹೋಗುವ ಹಾಗೆ ಆಗುತ್ತೆ ಬಟ್ ಈಗ ನಮ್ಮಲ್ಲಿ ಬೇಡದೇ ಇರೋಷ್ಟು ತುಂಬ ನಮ್ಗೆ ಇಷ್ಟ ಅಂತೇಳಿ ತುಂಬ ಆಹಾರ ತೊಗೊಂಡು ನೀವು ತಿಂಗಳಾನ್ಗಟ್ಟಲೆ ಆದರೂ ಅದು ನಿಮಗೆ ಕಷ್ಟ ಕೊಡುತ್ತೆ ಓಕೆ ಅದೇ ರೀತಿ ಡಾಕ್ಟರ್ ಆಗಲೇ ಹೇಳಿದ ಹಾಗೆ ಎಲ್ರಿಗೂ ತಾವು ಸುಂದರವಾಗಿ ಕಾಣಿಸ್ಕೊಳ್ಬೇಕು ಅನ್ನೋಂತಿರ್ತದೆ ಸೊ ಸುಂದರವಾಗಿ ಹಾಗೆ ಬಿಳಿಯಾಗಿ ಕಾಣಿಸ್ಕೊಳ್ಬೇಕು ಅನ್ನೋಂತ ಅದಕ್ಕೋಸ್ಕರ ಬೇರೆ ಬೇರೆ ಕ್ರೀಮ್ಗಳನ್ನೆಲ್ಲ ಇವ್ರು ತಗೊಂಡು ಹಾಕ್ತಾರಲ್ಲ ಸೊ ಇದರಿಂದ ಏನಾದರೂ ಎಫೆಕ್ಟ್ ಆಗ್ತದೆ ಚರ್ಮದ ಮೇಲೆ ಹೌದು ಹೌದು ಈಗ ಇದನ್ನು ನಾವು ಸೆಲ್ಫ್ ಮೆಡಿಕೇಶನ್ ಅಂತ ಹೇಳ್ತೇವೆ ಹಳೆ ಕಾಲದಲ್ಲಿ ಒಂದು ಸೆಲ್ಫ್ ಮೆಡಿಕೇಶನ್ ಅಂದರೆ ನಾವು ಚಿಕ್ಕರು ಇರಬೇಕಾದ್ರೆ ನಾನೊಂದು ಯಾವುದು ಬ್ರ್ಯಾಂಡಿಂದ ಹೆಸರು ತೊಗೊಳ್ಳೋದಿಲ್ಲ ಬಟ್ ಸ್ಟಿಲ್ ನನಗೆ ನ್ಯಾಪ್ಕಿದ್ದಾಗೆ ಒಂದು ಎರಡು ಬ್ರ್ಯಾಂಡ್ಸ್ ಇರ್ತಿತ್ತು ಹಚ್ಕೊತಿದ್ವಿ ಅದು ಒಳ್ಳೆಯದಾಗ್ತಿತ್ತು ಕೆಟ್ಟದಾಗ್ತಿತ್ತು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊತಿರ್ಲಿಲ್ಲ ಬಟ್ ಇವತ್ತಿನ ದಿನಕ್ಕೆ ನಮ್ಮಲ್ಲಿರುವಂಥ ಅವೇರ್ನೆಸ್ ಎಷ್ಟು ಉಂಟಂತಂದರೆ ನಾವು ಎಲ್ಲ ಕಡೆ ಅದನ್ನು ತಿಳುವಳಿಕೆ ಪಡ್ಕೊಳ್ಳಿಕ್ಕೆ ಒಂದು ಇಂಟರ್ನೆಟ್ ಮೂಲಕ ಆಗಲಿ ಇಲ್ಲ ಯಾರೋ ಒಬ್ಬರು ಒಂದು ವಿಷಯ ಹೇಳಿ ಮಾಡಿದವ್ರ ಮೂಲಕ ಆಗಲಿ ತೊಗೊಂಡಿದ್ದು ಏನು ಕೊಡ್ತಾರೆ ಎಲ್ಲ ಹಚ್ಚಿ ಮಾಡಿ ಅಂತೇಳಿ ಮಾಡ್ತಾರೆ ಮಾಡೋದ್ರಿಂದ ನಿಮ್ಮಲ್ಲಿ ಆ ಒಳಗಡೆ ಅದರಲ್ಲಿ ಇಂಗ್ರೀಡಿಯೆಂಟ್ ಏನುಂಟು ಅದರದ್ದು ಒಂದು ನಮಗೇನು ಎಷ್ಟು ಅರಿವುಂಟು ಅದರದ್ದು ಒಂದು ಯಾವುದೇ ಒಂದು ಯೋಚನೆ ಇರುವುದಿಲ್ಲ ಅಂದರೆ ಈಗ ಇವರೊಂದು ಎಕ್ಸ್ ವೈ ಝಡ್ ಒಂದು ವ್ಯಕ್ತಿ ಕೊಟ್ಟರು ನಮ್ಮ ರಿಲೇಷನ್ ಕೊಟ್ಟರು ಫ್ರೆಂಡ್ ಕೊಟ್ಟರು ಅಂತ ಬಳಸ್ತಾರೆ ಆ ಬ್ರ್ಯಾಂಡ್ ಆಫ್ ಕ್ರೀಮ್ಸಲ್ಲಿ ಇಫ್ ಇಟ್ ಈಸ್ ಹ್ಯಾವಿಂಗ್ ಎ ಮೆಡಿಕೇಟೆಡ್ ಫಾರ್ಮುಲೇಷನ್ ನನ್ನ ಒಂದು ಅಡ್ವೈಸ್ ಏನಂದರೆ ನಿಮ್ಮ ಡಾಕ್ಟ್ರು ಇಲ್ಲ ನಿಮ್ಮ ಪರಿಚಯ ಇರುವಂಥ ಒಂದು ವ್ಯಕ್ತಿ ಹೂ ಈಸ್ ಪ್ರಾಕ್ಟಿಸಿಂಗ್ ಅವರ ಒಂದು ಅಡ್ವೈಸ್ ಇಲ್ಲದೆ ನೀವು ಮಾಡಿಕೊಡ್ದು ಕಾರಣ ಇಷ್ಟೇ ಬೆಳ್ಳಗಾಗೋದು ಭಾರಿ ಮುಖ್ಯ ಆಗೋದಾದರೆ ಒಳ್ಳೆಯದು ಬಟ್ ಬೆಳ್ಳಗಾಗೋದು ಜೊತೆಯಲ್ಲಿ ನಿಮ್ಮ ಚರ್ಮಕ್ಕೆ ಎಷ್ಟು ಹಾನಿ ನೀವು ಮಾಡ್ಕೋತಾ ಇದ್ದೀರಿ ಅದನ್ನು ನೀವು ತಿಳ್ಕೊಬೇಕು ಮತ್ತು ಕೆಲವೊಮ್ಮೆ ನಿಮ್ಮಲ್ಲಿ ಬಳಸುವಂಥ ಕ್ರೀಮ್ಸಲ್ಲಿ ಸ್ಟಾರ್ಟಿಂಗ್ ಒಳ್ಳೆ ರಿಸಲ್ಟ್ ಬರುತ್ತೆ ಅಂದರೆ ಪಿಂಪಲ್ ಹೋಗುತ್ತೆ ಕಲೆ ಹೋಗುತ್ತೆ ನಾವು ಓದಿ ಮಾಡಿರೋ ವಿದ್ಯೆ ನಮಗೆ ತಿಂಗಳು ಬೇಕು ಇಲ್ಲ ಒಂದೊಂದು ಸರಿ ಎರಡು ತಿಂಗಳು ಬೇಕು ಸರಿ ಮಾಡಲಿಕ್ಕೆ ನಿಮ್ಮನ್ನು ಅದನ್ನೇ ನೀವು ಒಂದು 15 ದಿನದಲ್ಲಿ ಸರಿ ಮಾಡ್ಕೋತೀರಿ ಅಂದರೆ ಯೋಚನೆ ಮಾಡಿ ಅಂದರೆ ನಾವು ಓದಿದ್ರಲ್ಲಿ ಏನಾದರೂ ಒಂದು ವ್ಯತ್ಯಾಸ ಇರಬೇಕು ಇಲ್ಲ ನಿಮ್ಮ ತಿಳುವಳಿಕೆಯಲ್ಲಿ ಸೊ ತಾಳ್ಮೆ ಒಂದು ಇಂಪಾರ್ಟೆಂಟು ನೆಕ್ಸ್ಟ್ ತಿಳುವಳಿಕೆ ಯಾವುದೇ ಕ್ರೀಮನ್ನಾಗಲಿ ಯಾರೇ ಆಗಲಿ ಕೊಟ್ಟಾಗ ಮಾಡಿದಾಗ ಅದನ್ನು ಅಂದವಾಗಿ ಇಲ್ಲ ನಾವು ಬ್ಲೈಂಡಾಗಿ ಅದನ್ನು ಬಿಲೀವ್ ಮಾಡ್ಕೊಂಡು ಹಚ್ಚೋದು ಮಾಡೋದು ಒಳ್ಳೆಯದಲ್ಲ ಸಾಧಾರಣವಾಗಿ ನಿಮ್ಮ ಮನೆಯಲ್ಲಿ ಬಳಸುವಂಥ ಕಾಸ್ಮೆಟಿಕ್ಸು ಹಳೆ ಪದ್ಧತಿ ಪ್ರಕಾರ ಒಂದು ಚಂದನದ್ದು ಇಲ್ಲ ಅರಿಶಿಣ ಹಚ್ತಾ ಇದ್ದರು
ಅದನ್ನು ಇವತ್ತಿನ ದಿನಕ್ಕೂ ನಾನೇನು ಅಬ್ಜೆಕ್ಷನ್ ಇಲ್ಲ. ಐ ಥಿಂಕ್ ಇಟ್ಸ್ ಅ ಗುಡ್ ಚಾಯ್ಸ್ ಇಫ್ ಯು ಹ್ಯಾವ್ ಅ ಗುಡ್ ಸ್ಕಿನ್ ಆ್ಯಂಡ್ ಇಟ್ ಕ್ಯಾನ್ ಬಿ ಕೆಪ್ಟ್ ವೆಲ್. ಬಟ್ ಎಲ್ಲಿ ಒಂದು ಇಂಗ್ರೀಡಿಯೆಂಟ್ ಅದರಲ್ಲಿ ಹೇಗೆ ಯಾರು ಮಿಕ್ಸ್ ಮಾಡಿದ್ದಾಗಲಿ ಇಲ್ಲ ತಿಳಿದು ನೀವು ಬಳಸ್ತಾ ಇದ್ದಿದ್ರೆ ಅದನ್ನು ನೀವು ಮುಂಜಾಗ್ರತೆ ಮಾಡಬೇಕು. ಕಾರಣ ಇಷ್ಟೇ, ಆ ಥರದ್ದು ಒಂದು ಬಂದಾಗಿರೋ ಪಿಂಪಲನ್ನು ಸರಿಪಡಿಸ್ಕೊಳ್ಳೋದು ತುಂಬ ಕಷ್ಟ. ಅದು ಪಿಂಪಲ್ ಮಾತ್ರ ಅಲ್ಲ, ನಿಮ್ಮ ಚರ್ಮಕ್ಕೂ ತುಂಬ ಹಾನಿ ಒಂದು ಉಂಟಾಗಿ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡುತ್ತೆ. ಅದನ್ನು ಸರಿ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ. ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಬೇಗ ಬರ್ತದೆ, ಬಟ್ ಮುಂದಿನ ದಿನಗಳಲ್ಲಿ. ಅದೇ ರೀತಿ ಸರ್, ಈ ಮೊಡವೆಗೆ ಮನೆ ಮದ್ದುಗಳು ಏನಾದ್ರೂ ಇದೆಯಾ ಅಂತ? ಅದೇ ಮನೆ ಮದ್ದುಗಳು ಅಂತ ಹೇಳಿದಾಗ ಇವತ್ತಿನ ದಿನಕ್ಕೆ ನನ್ನ ಒಂದು ಅಭಿಪ್ರಾಯ ತಗೊಳ್ಳೋದಾದ್ರೆ ಅದನ್ನ ಒಂದೇ ರೀತಿಯಲ್ಲಿ ಈ ತರ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬಟ್ ನಮ್ಮ ಒಂದು ಜೀವನ ಶೈಲಿಯನ್ನು ನಾವು ತುಂಬ ವಾಚ್ ಮಾಡಿ ನೋಡಿ ಚೇಂಜ್ ಮಾಡ್ಕೋಬೇಕು. ಅಂದರೆ ನಿಮ್ಮ ತಿನ್ನುವಂಥ ಆಹಾರ ಪದಾರ್ಥ ಟೈಮಿಗಿದೆಯಾ, ನೀವು ತಗೊಳ್ತಾ ಇದ್ದೀರಾ? ಒಂದು ಯಾವ ಟೈಮಿಗೆ ಎಷ್ಟು ನಿಮಗೆ ರೆಸ್ಟ್ ತೊಗೊಳ್ತಾ ಇದ್ದೀರಿ ಆ ಟೈಮ್ ನೋಡಿಕೊಂಡು, ಅಂದರೆ ಬ್ಯಾಲೆನ್ಸ್ಡ್ ವೇ ಆಫ್ ಈಟಿಂಗ್. ನಿಮ್ಮ ಬೆಳಗಿನ ಪದಾರ್ಥ ಹೆಚ್ಚಿಂದು ತೊಗೊಂಡಾಗ ಒಳ್ಳೆಯದು, ಬಟ್ ರಾತ್ರಿ ಟೈಮಲ್ಲಿ ನೀವು ಜಾಸ್ತಿ ತೊಗೊಳ್ತಾ ಇದ್ದೀರಿ, ವೇಟ್ ಗೇನ್ ಆಗ್ತಾ ಇದೆ, ಕ್ಯಾಲರೀಸ್ ಇಂಟೇಕ್ ಇದೆ, ನಿಮ್ಮಲ್ಲಿ ಎಕ್ಸಸೈಸ್ ಇಲ್ಲ, ಅದನ್ನು ನೀವು ಜಾಗ್ರತೆ ಮಾಡಬೇಕಾಗುತ್ತೆ. ಓಕೆ, ಜೀವನ ಶೈಲಿಯಲ್ಲೂ ಕೂಡ ಬದಲಾವಣೆ. ಹೌದು ಹೌದು, ಭಾರಿ ಇಂಪಾರ್ಟೆಂಟ್, ಭಾರಿ ಇಂಪಾರ್ಟೆಂಟು. ಈಗ ಪಿಂಪಲ್ ಒಂದಿರಲಿ ಹತ್ತಿರಲಿ ನಿಮ್ಮಲ್ಲಿ, ಅದಕ್ಕೆ ಮುಖ್ಯವಾಗಿ ಜೀವನ ಶೈಲಿ ಭಾರಿ ಮುಖ್ಯ ಇಂಪಾರ್ಟೆಂಟ್ ರೋಲ್ ಇದೆ ಇವತ್ತಿನ ದಿನದಲ್ಲಿ. ಯಾಕೆಂದರೆ ನಮ್ಮಲ್ಲಿ ವಿಶ್ಲೇಷಣೆ ಮಾಡೋದಾದರೆ ಅದಕ್ಕೆ ಒಂದು ನಿಮ್ಮ ಸೈಂಟಿಫಿಕ್ ಮೆಥಡ್ಸ್ ಅಂತ ತೊಗೊಂಡ್ರೆ ಒಂದು PCOD ಅಂತ ಹೇಳ್ತೇವೆ. ಅದೇ ಥರ ನಿಮ್ಮಲ್ಲಿ ಕೆಲವರಲ್ಲಿ ಒಂದು ಬೇರೆ ಕಾರಣದಿಂದ ಮೆಡಿಕೇಷನ್ಸು ತೊಗೊಳ್ಳೋರು ಇರ್ತಾರೆ ಬೇರೆ ಒಂದು ತೊಂದರೆಯಿಂದ, ಅಂಥವರಲ್ಲೂ ಕೂಡ ಇದೆಲ್ಲ ತೊಂದರೆಗಳಾದಾಗ ಜಾಗ್ರತೆ ಮಾಡಬೇಕಾಗುತ್ತೆ. ಓಕೆ, ಜೀವನ ಶೈಲಿಯ ವಿಚಾರಕ್ಕೆ ಬಂದಾಗ ಈ ದೇಹದ ತೂಕಕ್ಕೂ ಮತ್ತೆ ಮೊಡವೆಗೆ ಏನಾದರೂ ಸಂಬಂಧ ಉಂಟಾ? ದಪ್ಪ ಇದ್ರೆ ಮೊಡವೆ ಆಗ್ತದೆ ಅಂತ ಕೆಲವರು ಹೇಳ್ತಾರೆ. ಹೌದು ಹೌದು, ಸಿ ಈಗ ದಪ್ಪ ಇದ್ದಾಗೆ ಮಾತ್ರ ಆಗುತ್ತೆ ಅನ್ನೋದಿಲ್ಲ. ಯಾಕೆಂದರೆ ಹೆಚ್ಚಿನವರಲ್ಲಿ PCOD ಅಂತ ನಾವೇನು ಹೇಳ್ತೇವೆ, ಇದು ಒಂದು ಫಾರ್ಮ್ ಆಫ್ ಏಜ್ ಪ್ರಾಸೆಸ್ ರಿಲೇಟೆಡ್ ಚೇಂಜ್ ಹ್ಯಾಪ್ನಿಂಗ್ ಇನ್ ಯುವರ್ ಬಾಡಿ. ಸೊ ಅದಕ್ಕೆ ಒಂದು ಸ್ಟಿಮ್ಯುಲೇಷನ್ ಆಗಲಿ ಇಲ್ಲ ಒಂದು ವರ್ಸನಿಂಗ್ ಫ್ಯಾಕ್ಟರ್ ಈಸ್ ಯುವರ್ ವೇಟ್. ಸೊ ನಮ್ಮ ಒಂದು ದಿನಚರಿಕೆ, ನಮ್ಮ ಒಂದು ಹೈಟಿಗೆ, ನಮ್ಮ ಒಂದು ವೇಟ್ ಎಷ್ಟಿರಬೇಕು, ನಮ್ಮ ಒಂದು BMI ಅಂತ ಹೇಳಿ ಏನು ಹೇಳ್ತೇವೆ ಇವತ್ತಿನ ದಿನಕ್ಕೆ ಎಲ್ಲರಿಗೂ ಗೊತ್ತು, ಅದನ್ನೊಂದು ಕ್ಯಾಲ್ಕುಲೇಟ್ ಮಾಡಿ ಅದಕ್ಕಿಂತ ಜಾಸ್ತಿ ಇದ್ದಲ್ಲಿ ನಾವು ಹುಷಾರಾಗಿ ಜಾಗ್ರತೆ ಮಾಡಿಕೊಂಡು ನಮ್ಮ ಒಂದು ಊಟ ತಗೊಳ್ಳುವಂಥ ಪದಾರ್ಥ ಆಗಲಿ ಇಲ್ಲ ಪದ್ಧತಿ ಆಗಲಿ ಮತ್ತು ಎಕ್ಸಸೈಸ್ ಆಗಲಿ ಮಾಡಿಕೊಂಡು ಅದನ್ನು ಒಂದು ಮಿತವಾಗಿ ಮಾಡಿದರೆ ಭಾರಿ ಒಳ್ಳೆಯದು. ಓಕೆ ಡಾಕ್ಟರ್, ಇನ್ನು ಕೆಲವರಿಗೆ ಅಂದರೆ ಪದೇ ಪದೇ ಮೊಡವೆ ಉಂಟಾಗ್ತದೆ, ಒಮ್ಮೆ ಬಂದು ಮತ್ತೆ ಕಂಪ್ಲೀಟ್ ಆಗಿ ಗುಣ ಆಗ್ತದೆ ಮತ್ತೆ ಪುನಃ ಮೊಡವೆ ಕಾಣಿಸ್ಕೊಳ್ತದೆ, ಸೊ ಇದು ಯಾವ ಕಾರಣದಿಂದಾಗಿ, ಚರ್ಮದ ಸಮಸ್ಯೆಯಿಂದನಾ ಅಥವಾ ವಾತಾವರಣದಿಂದನಾ? ಈಗ ಈ ಒಂದು ಕಾರಣನ ನೋಡಿದಾಗ ಅದನ್ನೇ ನಾನು ಹೇಳ್ತಾ ಇದ್ದೆ, ವಿ ಕ್ಯಾನ್ ಗೋ ಟು ದಟ್ ಪಿಕ್ಚರ್ ದೇರ್ ಇಫ್ ಯು ವಾಂಟ್ ಟು ಪ್ಲೇ ಮಾಡ್ತಾರೆ. ಈಗ ಈ ಥರದ್ದೊಂದು ನಾನು ಅವಾಗ ಡಿಸ್ಕಸ್ ಮಾಡಿದಾಗ ಈ ಪಿಕ್ಚರ್ ಅಲ್ಲಿ ನೋಡ್ತಾ ಇರೋದು ನೀವು ಬ್ಲ್ಯಾಕ್ ಹೆಡ್ಸ್ ಅಂತ ಏನು ಹೇಳ್ತೇವೆ, ಓಪನ್ ಕೊಮೆಡೋನ್ಸ್ ಅಂತ ಹೇಳಿ, ನೆಕ್ಸ್ಟ್ ಹೋಗ್ಬೋದು. ಓಕೆ, ಇದು ವೈಟ್ ಹೆಡ್ಸು. ಇದು ಈಗ ಇರುವಂತಹ ಸಿಚುವೇಶನಲ್ಲಿ ನಮ್ಮ ಒಂದು ಆಕ್ನೆ ಅಂತ ಏನು ಹೇಳ್ತೇವೆ ಸ್ವಲ್ಪ ಚಿಕಿತ್ಸೆ ಮಾಡಬೇಕಾದ್ರೆ ಕ್ಲಿಷ್ಟ. ಕ್ಲಿಷ್ಟ ಅಂದ್ರೆ ಏನು, ಯಾವುದೇ ಥರದ ಒಂದು ವ್ಯಕ್ತಿಯಲ್ಲಿ ಪಿಂಪಲ್ ಆದಾಗ ಒಂದೇ ಥರದ್ದಾದರೆ ಇಲ್ಲ ಎರಡು ಥರದ್ದಾದರೆ ಅನುಕೂಲ. ಅಂದರೆ ಓಪನ್ ಏನಂತ ಹೇಳ್ತಾರೆ ಕೊಮೆಡೋನ್ಸು, ಕ್ಲೋಸ್ಡ್ ಕೊಮೆಡೋನ್ಸ್ ಆದರೆ ಅದು ಸ್ವಲ್ಪ ಅನುಕೂಲ, ಮತ್ತೆ ಅದಕ್ಕೆ ಒಂದು ಹೇಳಿ ಇಂತಿಷ್ಟು ಟೈಮ್ ಕೊಟ್ಟಾಗ ಅದು ಸರಿಯಾಗುತ್ತೆ. ಆದರೆ ಮತ್ತೆ ವಾಪಸ್ ಬರ್ಬೋದು, ಇಲ್ಲ ವಿಲ್ ಸ್ಟೇ ಬ್ಯಾಕ್ ಟು ದಟ್ ಪಿಕ್ಚರ್. ಇದರಲ್ಲಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಚಿಕಿತ್ಸೆ ಮಾಡಿ ಸರಿಯಾದ ನಂತರನೂ ಸಹ ಕೆಲವೊಮ್ಮೆ ನಿಮ್ಮಲ್ಲಿ ಹಾರ್ಮೋನಲ್ ಚೇಂಜಸ್ಸು, ಮತ್ತು ನಾನು ತೂಕದ ಬಗ್ಗೆ ಹೇಳಿದಾಗ ಕೆಲವರಲ್ಲಿ ಲೀನ್ PCOD ಅಂತ ಹೇಳ್ತೇವೆ, ಅಂದರೆ ಅವರು ತೂಕ ಹಾಕಿರುವುದಿಲ್ಲ ಆದರೆ ಅವರಿಗಿರುವಂಥ ಒಂದು ಹೆರಿಡಿಟರಿ ಇಶ್ಯೂಯಿಂದ ಆ PCOD ತುಂಬ ತೆಳ್ಳಗಿರೋ ವ್ಯಕ್ತಿಗಳಲ್ಲೂ ಆಗುತ್ತೆ. ಅಂಥ ಒಂದು ಸಿಚುವೇಷನಲ್ಲಿ ಅವರಿಗೆ ಹಾರ್ಮೋನಲ್ ಇನ್ಫ್ಲೂಯೆನ್ಸ್ ಇದ್ದು ಪೂರ್ತಿ ಪ್ರಮಾಣದ ಟ್ರೀಟ್ಮೆಂಟ್ ತೊಗೊಂಡು ಸರಿ ಆದರೂ ಸಹ ಅವರಿಗೆ ಚಿಕಿತ್ಸೆ ಒಂದು ಕಂಟಿನ್ಯೂ ಮಾಡುವಂಥ ಅವಶ್ಯಕತೆ ಇರುತ್ತೆ. ಇಲ್ಲಿ ಇನ್ನೊಂದು ಒಂದು ವಾಕ್ಯ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಹೆಚ್ಚಿನವರಲ್ಲಿ ಒಂದು ಯೋಚನೆ ಉಂಟು, ನಾನು ಪಿಂಪಲ್ ಟ್ರೀಟ್ಮೆಂಟ್ ಮಾಡಿ ನನಗೆ ಅನುಕೂಲ ಆಗಿದೆ, ಚಿಕಿತ್ಸೆ ಮಾಡಿ ಸರಿಯಾಗಿದೆ, ಆದರೆ ಚಿಕಿತ್ಸೆ ನಿಲ್ಲಿಸಿದ ನಂತರ ಮತ್ತೆ ಚಿಕಿತ್ಸೆ ಮಾಡಬೇಕಾಗಿ ಬರುವಂಥ ಸ್ಥಿತಿ ಕಾಣಿಸ್ತಾ ಉಂಟು ಅಂದೇಳಿ. ಅದನ್ನು ಸ್ವಲ್ಪ ತಿದ್ದಿ ಹೇಳುವುದಾದರೆ, ಪಿಂಪಲನ್ನು ನಾವು ಯಾವುದೇ ಕಾರಣಕ್ಕೂ ಚಿಕಿತ್ಸೆ ಕೊಟ್ಟಾಗ ನಿಮ್ಮಲ್ಲಿ ನಿರ್ಮೂಲನೆ ಮಾಡ್ತೇವೆ ಅಂತಲ್ಲ, ಕೊಟ್ಟಿರೋ ಚಿಕಿತ್ಸೆಯಿಂದಾಗಿ ನಿಮ್ಮಲ್ಲಿ ತಿಳುವಳಿಕೆ ಕೊಟ್ಟು ಅದರಲ್ಲಿ ಒಂದು ಮೂರ್ನಾಲ್ಕು ಥರದ್ದು ಒಂದು ಗ್ರೇಡ್ ಅಂತ ಹೇಳ್ತೇವೆ, ಅಂದರೆ ಗ್ರೇಡ್ ಅಂತ ಹೇಳಿದ್ರೆ ವಿ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಪಿಕ್ಚರ್ ದೇ. ಓಕೆ, ಇದಲ್ಲ ಇನ್ನೊಂಚು ನೆಕ್ಸ್ಟ್ ಪಿಕ್ಚರ್, ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ, ಮುಂದೆ ಹೋಗಿ. ಹಾಂ, ದಿಸ್ ವಾಸ್ ಅಗೇನ್ ಅನದರ್ ಡಿಫಿಕಲ್ಟ್ ಆಕ್ನೆ ವಾಸ್ ಟಾಕಿಂಗ್ ಅಬೌಟ್. ಮುಂದೆ ಹೋಗಿ, ಸ್ವಲ್ಪ ಮುಂದೆ ಹೋಗಿ, ಚೂರು ಮುಂದೆ ಹೋಗಿ, ಇನ್ನೊಂಚು, ಇನ್ನೊಂಚು, ಇನ್ನು ನೆಕ್ಸ್ಟ್. ಹಾಂ, ಈಗ ಇದರಲ್ಲಿ ಸಾಧಾರಣವಾಗಿ ನಾನು ಅದನ್ನು ಹೇಳ್ತಾ ಇದ್ದೆ ಕ್ಲಿಷ್ಟ ಅಂತ ಹೇಳಿ. ಸೊ ಇದನ್ನು ಒಂದು ಈಸಿಯಾಗಿ ಡಿಸ್ಕ್ರೈಬ್ ಮಾಡಲಿಕ್ಕೆ ಹೋದಾಗ, ಈ ಒಂದು ಚಿಕಿತ್ಸೆಯಲ್ಲಿ ನೀವು ಕೆಲವರಲ್ಲಿ ಆ ಕ್ಲಿಷ್ಟದ ಆಕ್ನೆಗೆ 6 ತಿಂಗಳು 8 ತಿಂಗಳು ನಾವು ಟ್ರೀಟ್ಮೆಂಟ್ ಕೊಡ್ತೇವೆ, ದೇ ಹ್ಯಾವ್ ವೆರಿ ಗುಡ್ ಕ್ಲಿಯರೆನ್ಸ್, ದಟ್ ಈಸ್ ದ ವರ್ಡ್ ವಿ ಯೂಸ್ ಆ್ಯಕ್ಚುಲಿ, ಆ್ಯಂಡ್ ಇಟ್ ಇಸ್ ಸೈಂಟಿಫಿಕ್ಲಿ ರೈಟ್. ಅಂದರೆ ಏನು, ನಿಮ್ಮ ಮೊಡವೆ ಪೂರ್ತಿ ಎಲಿಮಿನೇಟ್ ಆಗಿದೆ ಅಂತಲ್ಲ,
ನಿಮ್ಮಲ್ಲಿ ಅದರಿಂದ ಆಗುವಂಥ ಒಂದು ಆ್ಯಕ್ಟಿವಿಟಿ ತುಂಬ ನಿಲ್ಲಾಗಿ ಲಿಟ್ರಲಿ ಯು ಹ್ಯಾವ್ ರೀಚ್ ಝೀರೋ ಲೆವೆಲ್. ಬಟ್ ಇನ್ ಅ ಸರ್ಟನ್ ಇಂಡಿವಿಜುವಲ್ ಆಫ್ ಅ ಸರ್ಟನ್ ನೇಚರ್, ಅಂದರೆ ಅವರಿಗಿರುವಂಥ ಹಾರ್ಮೋನ್ ಇನ್ಫ್ಲುಯೆನ್ಸ್ ಆಗಲಿ ಇಲ್ಲ ಅವರಲ್ಲಿ ಇರುವಂಥ ಒಂದು ಬಾಡಿ ಚೇಂಜಸ್ಸಿಂದ ಆಗಲಿ, 6 ಮಂತ್ಸ್ ಅಲ್ಲ, ಒಂದು 1 ವರ್ಷ 2 ವರ್ಷ ಆದ ನಂತರ ಮತ್ತೆ ಬರಬಹುದು. ಅದಕ್ಕೆ ಆಹಾರದ ಜೊತೆ ಅಲ್ಲದೆ ನಿಮ್ಮ ವಾತಾವರಣ ಅಂತ ತಗೊಂಡಾಗ ನೇರವಾಗಲ್ಲ, ಬಟ್ ಕೆಲವರಲ್ಲಿ ಡ್ಯಾಂಡ್ರಫ್ ನಿಮ್ಮಲ್ಲಿ ಜಾಸ್ತಿ ಇದ್ದು ಅದರಿಂದ ತೊಂದರೆ ಇದ್ದು ನಮ್ಮಲ್ಲಿ ಒಂದು ಮುಖ ತೊಳಿದೇ ಇರುವಂಥ ಒಂದು ಅಭ್ಯಾಸ ಇರ್ಬೋದು, ಇಲ್ಲ ಮುಖಕ್ಕೆ ಸಾಧಾರಣವಾಗಿ ನಮ್ಮಲ್ಲಿ ಏನೋ ಒಂದು ರೀತಿ ಮೇಕಪ್ ಇರ್ಬೋದು, ಇಲ್ಲ ನಮ್ಮ ಒಂದು ಅವಶ್ಯಕತೆ ಇರುವಂಥ ಒಂದು ಸನ್ಸ್ಕ್ರೀನ್ ಇರ್ಬೋದು, ಅದನ್ನು ಹಚ್ಕೊಂಡು ಮುಖ ತೊಳಿದೆ ಹಾಗೆ ಉಳಿಸ್ಕೊಂಡು ಮುಖ ಪೋರ್ಸ್ ಎಲ್ಲ ಬ್ಲಾಕ್ ಆಗಿ ಆಕ್ನೆ ಆಗುವಂಥದ್ದು ಇರುತ್ತೆ, ರಿಕರೆನ್ಸಿಗೆ ಚಾನ್ಸ್ ಇರುತ್ತೆ. ಈಗ ಚಿಕಿತ್ಸೆ ಮಾಡುವಂಥ ಒಂದು ಪದ್ಧತಿಯಲ್ಲಿ ನಾನು ಹೇಳಿದಾಗೆ ಒಂದು ಟೀನೇಜ್ ಅಲ್ಲದೆ ಬೇರೆ ಥರದ್ದು ಒಂದು ಕಾಣಿಸುವಂಥ ಪಿಂಪಲ್ ಅಂತ ಬಂದಾಗ ಆ ಚಿತ್ರಣ ಹಾಕಿದರೆ ನಾನು ಒಂಚೂರು ಮುಂದೆ ಅದನ್ನೊಂದು ಇದು ಚಿಕ್ಕ ಮಕ್ಕಳಲ್ಲಿ ಹುಟ್ಟಿದ ಮಗುವಲ್ಲೂ ಆಗುವಂಥ ಪಿಂಪಲ್ ಸಾಧಾರಣವಾಗಿ ಇದರ ಬಗ್ಗೆ ಕೆಲವರಲ್ಲಿ ಒಂದು ಅಲ್ಲೇ ಒಂದು ಅರಿವಿರುವುದಿಲ್ಲ, ಹೆಚ್ಚಿನವರು ತಿಳ್ಕೊಳ್ಳೋದು ಅಂದರೆ ಸಾಧಾರಣ ನಾವೊಂದು ಈ ಕ್ರೀಮ್ ಹಚ್ಚಿದ್ದೇವೆ, ಇಲ್ಲ ನಾವೊಂದು ಬೇರೆ ಒಂದು ಬೇಬಿ ಪೌಡರ್ ಹಾಕಿದ್ದೇವೆ, ಇಲ್ಲ ಇದಾದ ನಂತರ ಹೀಗಾಯ್ತಂದೇಳಿ. ಇದು ಆಗಲಿಕ್ಕೆ ನ್ಯಾಚುರಲಿ ನಿಮ್ಮ ಒಂದು ಮಗು ಹುಟ್ಟಿದ ನಂತರ ತಾಯಿಯಲ್ಲಿ ಆಗುವಂಥ ಒಂದು ಹಾರ್ಮೋನಲ್ ಚೇಂಜಸ್ ಹ್ಯಾವ್ ಬೀನ್ ಪಾಸ್ಡ್ ಆನ್ ಆ್ಯಂಡ್ ಆ ಒಂದು ಕಾರಣದಿಂದ ಇದು ಪಿಂಪಲ್ ಆಗುವಂಥದ್ದು. ಇದಕ್ಕೆ ಸರ್ವೇ ಸಾಮಾನ್ಯವಾಗಿ ಯಾವುದೇ ಚಿಕಿತ್ಸೆ ಕೊಡುವಂಥ ಅವಶ್ಯಕತೆ ಇಲ್ಲ, ಆದರೆ ತುಂಬ ಒಂದು ಗ್ರೇಡೆಡ್ ಆ್ಯಕ್ನೆ ಅಂತ ತುಂಬ ಇದ್ದರೆ ಹಚ್ಚಲಿಕ್ಕೆ ಒಂದು ಸ್ವಲ್ಪ ಮದ್ದು ಕೊಡ್ತೇವೆ ಅಷ್ಟೇ. ಸೊ ಇನ್ನೊಂದು ನೆಕ್ಸ್ಟು ಹೋಗೋದಾದರೆ ಅದರಲ್ಲೇ ಮುಂದೆ ಒಂದು ಹೇಳೋದಾದರೆ ಅದರಲ್ಲಿ ಇದು ಇನ್ನೊಂದು ಚಿತ್ರ, ಒಂದು ಸ್ವಲ್ಪ ಬೆಳೆದಿರೋ ಮಗು, ಮಗುಗೆ ಕೆಲವೊಮ್ಮೆ ನಮ್ಮಲ್ಲಿ ಮೇಕಪ್ ಮಾಡ್ತೇವೆ, ಇಲ್ಲ ಮಗುವೇ ತಾನೇ ಒಂದು ದೊಡ್ಡ ಹಿರಿಯರವ್ರನ್ನ ಒಂದು ಹಚ್ಚೋದು ಮಾಡೋದು ನೋಡಿ ದುರ್ಬಳಕೆ ಮಾಡುವಂಥ ಸ್ಥಿತಿ ಬಂದಲ್ಲಿ ಅದರಲ್ಲೂ ಕೂಡ ಇದೇ ಥರದ್ದು ಒಂದು ಸಿಚುವೇಶನ್ ಆಗಲಿಕ್ಕೆ ಉಂಟು. ಹೆಚ್ಚಿನ ಮಕ್ಕಳಲ್ಲಿ ಈ ಥರದ ಸಿಚುವೇಶನ್ ಆದಾಗ ಅದಕ್ಕೆ ಹಚ್ಚುವಂಥ ಮೆಡಿಸಿನ್ಸ್ ಬಿಟ್ಟರೆ ತೊಗೊಳ್ಳುವಂಥ ಮೆಡಿಸಿನ್ಸ್ ಯಾವುದೂ ಅವಶ್ಯಕತೆ ಬರುವುದಿಲ್ಲ, ಅನ್ಲೆಸ್ ಅಗೇನ್ ಸ್ವ ನಮ್ಮ ಸೆಲ್ಫ್ ಮೆಡಿಕೇಷನ್ ಅಂದೇಳಿ ಯಾವುದಾದ್ರು ಒಂದು ಬೇರೆ ಮೆಡಿಕೇಟೆಡ್ ಟ್ಯೂಬ್ಸ್ ದುರ್ಬಳಕೆ ಆಗಿದ್ದಲ್ಲಿ ನಿಮಗೆ ಓರಲ್ ಮೆಡಿಸಿನ್ಸ್ ಬೇಕಾಗುತ್ತೆ. ಓಕೆ, ಅದೇ ರೀತಿ ಡಾಕ್ಟರ್, ನಮಗೆ ಈ ಚಿಕ್ಕ ಮಕ್ಕಳಿಗೂ ಕೂಡ ಮೊಡವೆ ಉಂಟಾಗ್ತದೆ ಅನ್ನುವಂಥದ್ದು ಗೊತ್ತಿರಲಿಲ್ಲ, ಅಂದ್ರೆ ಏನು ಬೇರೆ ಸಮಸ್ಯೆಯಿಂದ ನೀವು ಹೇಳಿದ ಹಾಗೆ ಕ್ರೀಮ್ ಇಂದ ಆಗಿರಬಹುದು ಅನ್ಕೊಂಡಿರ್ತೇವೆ. ನೋಡ್ಲಿಕ್ಕೆ ಒಂದು ಒಂದು ಎಕ್ಸ್ಪೀರಿಯನ್ಸ್ ಪರ್ಸನ್ ಹೂ ಹ್ಯಾಸ್ ಅನ್ ಐಡಿಯಾ ಅಬೌಟ್ ಇಟ್ ಎನಿ ಫಾರ್ಮ್ ಆಫ್ ಸ್ಪೆಷಾಲಿಟಿ, ಅಂದರೆ ನಮ್ಮ ಒಂದು ಸ್ಕಿನ್ ಬಿಟ್ಟು ಬೇರೆ ಸ್ಪೆಷಾಲಿಟಿ ಅವ್ರಿಗೂ ಕೂಡ ಕೆಲವರಿಗೆ ಮಕ್ಕಳ ಡಾಕ್ಟರ್ಸ್ ಎಸ್ಪೆಷಲಿ ಅವ್ರಿಗೆ ಗೊತ್ತಿರುತ್ತೆ. ಕೆಲವರಿಗೆ ಸಾಧಾರಣವಾಗಿ ಈ ಥರದ ಒಂದು ಸ್ಥಿತಿ ಇದ್ದಾಗ ಒಂದು ವ್ಯಕ್ತಿ ಹೋದಲ್ಲಿ ಅವರ ಒಂದು ಫಸ್ಟ್ ಪಾಯಿಂಟ್ ಆಫ್ ಅಪ್ರೋಚ್ ಅಂತ ಹೇಳ್ತೇವೆ, ಅಂದರೆ ನಾವು ಸಾಧಾರಣವಾಗಿ ಹೋಗುವಂಥ ಡಾಕ್ಟರ್ ಆಗಲಿ ಇಲ್ಲ ನಮ್ಮಲ್ಲಿ ತಿಳುವಳಿಕೆ ಯಾರ ಹತ್ರ ಇದೆ ಅಲ್ಲಿ ಒಂದು ಸರಿಯಾಗಿ ಒಂದು ಪಾಯಿಂಟ್ ಆಫ್ ಎಂಟ್ರಿ ಇದ್ದರೆ ಆ ಪೇಷಂಟಿಗೆ ಅಂದರೆ ಮಗುಗೆ ಒಂದು ಅನುಕೂಲ ಆಗುತ್ತೆ. ಹೆಚ್ಚಿನ ಒಂದು ಈ ತೊಂದರೆಗಳು ಸಿಂಪ್ಟಮ್ಯಾಟಿಕ್, ಅಂದರೆ ಅದು ಮೆಲ್ಲ ತಂತಾನೇ ಸ್ವಯಂ ಆಗಿ ಸೆಟ್ಲ್ ಆಗುವಂಥದ್ದು. ಯೂಶಲಿ ಮಕ್ಕಳಲ್ಲಿ ನೀವು ಕಾಲೆ ಚಿಂತೆ ಮಾಡುವ ಅವಶ್ಯಕತೆನೇ ಇಲ್ಲ, ಮೂಲತಃ ನಾನು ಹೇಳಿದಾಗೆ ಅದಕ್ಕೆ ಚಿಕಿತ್ಸೆ ಮಾಡುವಂಥ ಅವಶ್ಯಕತೆಯೂ ಇಲ್ಲ. ಆದರೆ ಇವತ್ತಿನ ದಿನದಲ್ಲಿ ತುಂಬ ಒಂದು ಅದರ ಬಗ್ಗೆ ಆಲೋಚನೆ ಇಟ್ಕೊಂಡು ಒಂದು ಮಗುಗೆ ಏನಾದ್ರು ತೊಂದರೆ ಆಗ್ಬೋದು ಅಂತಂದೇಳಿ ಹೇಳುವಂಥದ್ದೊಂದು ಕ್ರಿಯೆನೂ ಉಂಟು, ಇಲ್ಲ ಒಂದು ಯೋಚನೆನೂ ಉಂಟು. ಅಂಥ ಒಂದು ಸಿಚುವೇಶನಲ್ಲಿ ನಾವು ಹಚ್ಚೋದು ಮೆಡಿಸಿನ್ ಮಾತ್ರ ಕೊಡ್ತೇವೆ. ಕಲೆ ಬಗ್ಗೆ ಬಂತು ಅಂದಾಗ ಅದನ್ನೇ ನಾನು ಹೇಳ್ತೇನೆ, ದೇರ್ ಇಸ್ ಸಮಥಿಂಗ್ ಕಾಲ್ ಎಸ್ ಎ ನ್ಯಾಚುರಲ್ ಕೋರ್ಸ್ ಆಫ್ ಅ ಕಂಡೀಷನ್, ಅಂದರೆ ನಿಮ್ಮಲ್ಲಿ ಈ ಥರದ್ದು ತೊಂದರೆ ಬಂದರೆ ಅದಕ್ಕೆ ಅಷ್ಟೇ ಆದ ಒಂದು ಸಮಯ ಕೊಟ್ಟರೆ ಅದು ಸೆಟ್ಲ್ ಆಗುತ್ತೆ. ಅದಕ್ಕೆ ಯಾವುದೇ ಥರದ್ದು ನೀವು ಮಾಡುವಂಥ ಅವಶ್ಯಕತೆ ಇಲ್ಲ, ಅನ್ಲೆಸ್ ಅಗೇನ್ ನೀವು ಯಾವ್ದಾದ್ರು ಒಂದು ಮೆಡಿಕೇಟೆಡ್ ಟ್ಯೂಬ್, ಅಂದರೆ ಕೆಲವೊಮ್ಮೆ ಮನೆಯಲ್ಲಿ ಯಾರು ಹಿರಿಯರು ಹಾಕ್ತಾರೆ ಅದನ್ನು ತಿಳಿದೆ ಮಗು ಹಚ್ಚಿ ಮಾಡಿದ್ದಿದ್ರೆ ಅದಕ್ಕೆ ಕಲೆ ಉಳಿಯುವಂಥ ಸಾಧ್ಯತೆಯೂ ಉಂಟು, ಅದಕ್ಕೆ ನಾವು ಮದ್ದು ಕೊಡಲಿಕ್ಕೆ ಅಪ್ಲಿಕೇಶನ್ಸ್ ಉಂಟು. ಬೇರೆ ಸಾಮಾನ್ಯವಾಗಿ ಅಂದ್ರೆ ದೊಡ್ಡವರು ಏನೋ ಮೇಕಪ್ ಮಾಡ್ಕೊಳ್ಳುವ, ಇಲ್ಲ ನಮ್ಮಲ್ಲಿ ಈಗ ಕೆಲವೊಮ್ಮೆ ನಮ್ಮ ಒಂದು ಪರ್ಟಿಕ್ಯುಲರ್ ಮೆಥಡಾಲಜಿ, ಅಂದರೆ ಈಗ ಎಲ್ಲೋ ಒಂದು ಕಡೆ ಹೋಗಿರ್ತೀವಿ, ಅವರೇನೋ ಒಂದು ಮೇಕಪ್ ಮಾಡಿಸ್ಕೊಳ್ಳೋದು ಪ್ರೊಸೀಜರ್ ಮಾಡಿಸ್ಕೊಳ್ಳೋತಾರೆ ಮಗುಗು ಒಂದು ಇದು ಮಾಡಿದ್ದಿದ್ರೆ ಅದು ಆಗ್ಬೋದು ಅಷ್ಟೇ. ಹೌದು, ಅದೇ ರೀತಿ ಡಾಕ್ಟರ್, ಇನ್ನು ಕೆಲವರಿಗೆ ಬಾಯಿ ಸುತ್ತಲೂ ಕೂಡ ಒಂದು ಮೊಡವೆ ಟೈಪ್ ಎಲ್ಲ ಆಗ್ತದೆ, ಕೇಳಿದ್ರೆ ಮಾಸ್ಕ್ ಯೂಸ್ ಮಾಡ್ತಾ ಇರ್ತೀವಲ್ಲ ಹೆಚ್ಚಾಗಿ, ಸೊ ಅದರಿಂದ ಬಂದಿದೆ ಅಂತ ಹೇಳ್ತಾರೆ, ಇದು ನಿಜವಾಗ್ಲೂ ಹೌದಾ, ಮಾಸ್ಕ್ ಯೂಸ್ ಮಾಡೋದ್ರಿಂದ ಬರ್ತದೆ? ಹೌದು ಹೌದು, ನಾನೀಗ ಅದನ್ನು ಒಂದು ಇನ್ನೊಂದು ಚಿತ್ರನ ತೋರಿಸೋದಾದ್ರೆ ಇದು ಮಗುವಲ್ಲಿ, ಮಗು ಅಂದರೆ ತುಂಬ ಚಿಕ್ಕದಲ್ಲ, ಬಟ್ ಕೆಲವೊಮ್ಮೆ ಏನಾಗುತ್ತೆ ನಮ್ಮಲ್ಲಿ ಒಂದು ಮಾಸ್ಕ್ ಬಳಸಿದಾಗ ನಿಮ್ಮ ಒಂದು ಮೆಡಿಕೇಟೆಡ್ ಮಾಸ್ಕ್ ಎಸ್ಪೆಷಲಿ ರೀಯೂಸ್, ಅಂದರೆ ನಮ್ಮಲ್ಲಿ ಸಾಧಾರಣವಾಗಿ ಈ ಮಾಸ್ಕನ್ನ ನಾವು 2-ply ಇಲ್ಲ 3-ply ಮಾಸ್ಕ್ ಅಂತ ಹೇಳ್ತೇವೆ, ಇದು 1 ಯೂಸೇಜ್ ಅಂದರೆ ಸಿಂಗಲ್ ಯೂಸೇಜ್ ಮಾಸ್ಕ್. ಕೆಲವೊಮ್ಮೆ ಅದನ್ನು ನಾವು ಮತ್ತೆ ಮತ್ತೆ ಬಳಸ್ತೇವೆ, ಅದರಲ್ಲಿ ಬೆವರು ಕಂತ ಇರುತ್ತೆ, ಕೆಲವೊಮ್ಮೆ ಅದರಲ್ಲಿ ಇರುವಂಥ ಈ ಬೆವರು ಜೊತೆಗೆ ಬೇರೆ ಯಾವುದಾದ್ರು ಒಂದು ರೋಗಾಣು ಅದೆಲ್ಲ ಸೇರ್ಕೊಂಡಿದ್ದಿದ್ರೆ ಈ ಥರದ್ದು ಆಗುತ್ತೆ. ಸೊ ಅದಕ್ಕೆ ಕೆಲವೊಮ್ಮೆ ನಮ್ಮ ಮೆಡಿಕಲ್ ಟರ್ಮಿನಾಲಜಿನೂ ಹೊಸ ಹೊಸದಾಗಿ ಎವಾಲ್ವ್ ಆದಾಗೆ ನಾವು ಮಾಸ್ಕ್ನೇ ಅಂದೇಳಿ ಒಂದು ಟರ್ಮಿನಾಲಜಿ ಈಗ ಆಗಿದೆ. ಇದು ಒಂದು ಚಿತ್ರ ಮಕ್ಕಳಲ್ಲಿ ಆಗುವಂಥದ್ದು, ನೋಡಲಿಕ್ಕೆ ಅದು ಯಾವುದೋ ಒಂಥರ ಅಲರ್ಜಿ ಅಂತ ಕಾಣಿಸುತ್ತೆ, ಬಟ್ ದಿಸ್ ಈಸ್ ಸಮಥಿಂಗ್ ವಿಚ್ ವಿ ಕಾಲ್ ಇಟ್ ಎಸ್ ಆ್ಯಕ್ಚುಲಿ ವರ್ಡ್ ವಿ ಯೂಸ್ ಇಸ್ ಎಟ್ ಪೆರಿ ಆರ್ಬೈಟಲ್, ಅಂದರೆ ತುಟಿ ಸುತ್ತ ಆಗುವಂಥ ಫಲಿಕ್ಯುಲೈಟಿಸ್ ಅಂತ ಹೇಳಿ.
ಸೊ ದಿಸ್ ಇಸ್ ಇನ್ ಅನದರ್ ಪಿಕ್ಚರ್ ಇನ್ ಅನ್ ಅಡಲ್ಟ್ ಅಂದರೆ ಸ್ವಲ್ಪ ಸ್ವಲ್ಪ ವಯಸ್ಸಲ್ಲಿ ಒಂದು ಟೀನೇಜ್ ಏಜ್ ಇರುವಂಥ ವ್ಯಕ್ತಿಯಲ್ಲಿ ಆಗುವಂಥದ್ದು. ಸೊ ದಿಸ್ ಕ್ಯಾನ್ ಹ್ಯಾಪನ್ ಇಲ್ಲ ಮಾಸ್ಕ್ ತುಂಬ ಕಂಟಿನ್ಯೂಸ್ ಆಗಿ ಬಳಸಿ ಅದನ್ನು ಒಂದು ರೀಯೂಸ್ ಅಂದರೆ ಮಾಡುವಂಥದ್ದು ಇಲ್ಲ ತೊಳೆಯದೆ ಮಾಡದೆ ಬಳಸುವಂಥದ್ದರಲ್ಲಿ ಆಗ್ಬೋದು ಈ ಥರದ್ದು. ಹೌದು ಹೌದು ಹೌದು. ದಿ ಪೇಷಂಟ್ ಯೂಶ್ವಲಿ ಕಮ್ಸ್ ವಿತ್ ದ ಫಸ್ಟ್ ಪ್ರೆಸೆಂಟೇಷನ್ ಅಂದರೆ ಅವರು ಬರುವಂತಹ ಒಂದು ಕಾರಣನೇ ನಮಗೆ ಕೆಂಪಾಗಿದೆ ತುರಿಕೆ ಆಗ್ತಾ ಉಂಟು ನನಗೆ ಆ ತುರಿಕೆ ತಡಿಲಿಕ್ಕೆ ಆಗ್ತಾ ಇಲ್ಲ ಅಂದೇಳಿ. ದಟ್ ಇಸ್ ದಿ ಫಸ್ಟ್ ಸಿಂಪ್ಟಮ್ ವಿಚ್ ದ ಪೇಷಂಟ್ ಕಮ್ಸ್ ಟು ಯು ವಿತ್ ನಾರ್ಮಲಿ. ಯೂಶ್ವಲಿ ಈ ಥರದ್ದೊಂದು ತೊಂದರೆ ಆದಾಗ ನಿಮ್ಮಲ್ಲಿ ಡಾರ್ಕ್ ಸ್ಕಿನ್ ಇಂಡಿವಿಜುವಲ್ಸ್ ಎಲ್ಲ ಆಗೋದು ಕಡಿಮೆ. ಯಾಕೆ ಅಂದರೆ ಅಲ್ಲಿ ಆಯಿಲಿನೆಸ್ ತುಂಬ ಇರುತ್ತೆ. ಆದರೆ ನಿಮ್ಮಲ್ಲಿ ಕೆಲವರಿಗೆ ನಮ್ಮ ಒಂದು ಟಿ ಝೋನ್ ಅಂತ ಹೇಳ್ತೇವೆ ಅಂದರೆ ಸೆಬೋರಿಕ್ ಏರಿಯಾಸ್ ಆಫ್ ದ ಫೇಸ್ ಅಂತ ಹೇಳ್ತೇವೆ. ಸಾಧಾರಣವಾಗಿ ಎಲ್ಲರಲ್ಲಿ ಒಂದು ಕನ್ಫ್ಯೂಷನ್ ಇರ್ಬೋದು, ಚರ್ಮ ನಂದು ಯಾವುದು ಥರ, ನಂದು ಡ್ರೈ ಸ್ಕಿನ್ನ ಆಯಿಲಿ ಸ್ಕಿನ್ನ ಅಂತ ಹೇಳಿ ಎಲ್ಲರೂ ಬಂದವರಲ್ಲಿ ಕೇಳ್ತಾರೆ. ಹೆಚ್ಚಿನಂತಲ್ಲ, ಎಲ್ಲರಿಗೂ ಇರೋದು ಒಂದೇ ಥರದ್ದು, ಕಾಲ್ಡ್ ಕಾಂಬಿನೇಷನ್ ಸ್ಕಿನ್. ಕಾಂಬಿನೇಷನ್ ಸ್ಕಿನ್ ಅಂದರೆ ಏನು? ಆಯಿಲಿ ಟು ಡ್ರೈ. ಆದರೆ ಕೆಲವರಲ್ಲಿ ತುಂಬ ಅತಿರೇಕವಾಗಿ ಡ್ರೈ ಸ್ಕಿನ್ ಮಾತ್ರ ಆಗುತ್ತೆ, ಅಂಥವರಲ್ಲಿ ಈ ಥರದ್ದು ಆಗೋದಂತ ಸ್ವಲ್ಪ ತೊಂದರೆ ಜಾಸ್ತಿ. ಇನ್ನು ಹೆಚ್ಚಿನವರಲ್ಲಿ ಅದೇ ತುಂಬ ಆಯಿಲಿನೆಸ್ಸು ಇರುತ್ತೆ, ಅಂದರೆ ಡ್ರೈನೆಸ್ ಇರುತ್ತೆ ಬೇರೆ ಬೇರೆ ಪಾರ್ಟ್ಸ್ ಆಫ್ ದ ಫೇಸಲ್ಲಿ, ಬಟ್ ತುಂಬ ಆಯಿಲಿನೆಸ್ ಇರುತ್ತೆ. ಅದನ್ನು ನಾವು ಆಯಿಲಿ ಸ್ಕಿನ್ ಅಂತ ಏನು ನೀವು ಹೇಳ್ತೀರಿ ಅದನ್ನು ನಾವು ಸೆಬೋರಿಕ್ ಸ್ಕಿನ್ ಅಂತ ಹೇಳ್ತೀವಿ, ತುಂಬಾ ಜಾಸ್ತಿ ಇದ್ದವರಲ್ಲಿ. ಸೊ ಯೂಶ್ವಲಿ ಮಾಸ್ಕ್ ರಿಲೇಟೆಡ್ ಇಶ್ಯೂಸ್ ಆಗೋದು ಹೆಚ್ಚಿನವರಲ್ಲಿ ಸೆನ್ಸಿಟಿವ್ ಸ್ಕಿನ್ ಇದ್ದವರಲ್ಲಿ ಜಾಸ್ತಿ ಆಗುವಂಥದ್ದು. ಓಕೆ. ಕೆಲವರಲ್ಲಿ ಡಾಕ್ಟರ್ ಒಂದು ರೆಡ್ ಮಾರ್ಕ್ ಆಗಿ ಬಿಡ್ತದೆ, ಒಂದು ಎದೆಯ ಭಾಗದಲ್ಲಿ ಆಗಿರ್ಬೋದು, ಇನ್ನು ಕುತ್ತಿಗೆಯ ಹಿಂಭಾಗದಲ್ಲೂ ಕೂಡ ಕೆಲವೊಂದು ಮಾರ್ಕ್ ಆಗುತ್ತದೆ. ಸೊ ಅದ್ರ ಬಗ್ಗೆ ಹೇಳ್ಬೋದು, ನಾವು ಪಿಕ್ಚರ್ ಮೂಲಕ ಗಮನಿಸಬಹುದು. ಅದನ್ನೀಗ ಗಮನಿಸುವುದಾದ್ರೆ ಈಗ ಟೈಪ್ಸ್ ಆಫ್ ಆಕ್ನೆ ಅಂತ ಏನು ಹೇಳ್ತೇವೆ ಅದರಲ್ಲಿ ಒಂದು ಕಾಂಪ್ಲಿಕೇಶನ್ ಆಫ್ ಅ ಸರ್ಟನ್ ಆಕ್ನೆ ಅಂದರೆ ಸ್ಪಾಂಟೇನಿಯಸ್ ಆಗಿ ಆಗುವಂಥ ಒಂದು ಈ ತೊಂದರೆನ ಆಕ್ನೆ ಅಂತ ನಾವು ಏನು ಹೇಳ್ತೇವೆ ಒಂದು ಪ್ರೌಢಿಮೆ ಆಗ್ತಿದ್ದ ಹಾಗೆ ಶುರು ಆಗುತ್ತೆ ಕೆಲವರಲ್ಲಿ. ಅದು ಶುರು ಆದ ನಂತರ ಅದು ಕಂಟಿನ್ಯೂಸ್ ಆಗಿ ಹಾಗೆ ಮುಂದೆ ವರಿತಾ ಒಂದು ವ್ಯಕ್ತಿ ವಯಸ್ಸಾಗ್ತಿದ್ದಾಗೂ ಕೂಡ ಪೂರ್ತಿ ರಿಸಾಲ್ವ್ ಆಗೋದಿಲ್ಲ. ಇದನ್ನು ಕತ್ತಲ್ಲಿ ಆಗೋದು ಅಂತ ಒಂದು ಹೇಳ್ತೇವೆ. ಇದನ್ನು ಆಕ್ನೆ ಕೀಲೋಯ್ಡಿಸ್ ನ್ಯೂಕೆ ಅಂತ ಹೇಳ್ತೇವೆ. ಕೀಲೋಯ್ಡಿಸ್ ಅಂದ್ರೆ ಏನು? ಆಗುವಂಥ ಒಂದು ಪಿಂಪಲ್ಸ್ ಪೂರ್ತಿ ಸೆಟ್ಲ್ ಆದ ನಂತರೂ ಸಹ ಅದು ದಪ್ಪವಾಗಿ ಕೀಲೋಯ್ಡ್ ಥರ ಹಾಗೆ ಉಳ್ಕೊಳ್ಳುತ್ತೆ. ಈ ಒಂದು ಏರಿಯಾದಲ್ಲಿ ಆಗೋದ್ರಿಂದ ಇದನ್ನು ಆಕ್ನೆ ಕೀಲೋಯ್ಡಿಸ್ ನ್ಯೂಕೆ ಅಂತ ಹೇಳ್ತೇವೆ. ಸೊ ಇದೇ ಥರದ್ದೊಂದು ತೊಂದರೆ ಕೆಲವರಲ್ಲಿ ಎದೆ ಮೇಲೆ ಆದಾಗ ಅದರದೇ ಒಂದು ಸೀಕ್ವೆಲೆ ಅಂತ ಹೇಳ್ತೇವೆ. ಅಂದರೆ ಮಡವೆ ಬಂದು ಹೋಗಿ ಆದ ನಂತರ ಈ ಥರ ಒಂದು ತೊಂದರೆ ಉಳಿದು ಕೀಲೋಯ್ಡಲ್ ಟೆಂಡೆನ್ಸಿ ಅಂತ ಇದ್ದವರಲ್ಲಿ ಇದು ತುಂಬಾ ತೊಂದರೆ ಕೊಡುವಂಥ ಒಂದು ಸಾಧ್ಯತೆ ಇದೆ. ಓಕೆ. ಅದೇ ರೀತಿ ಡಾಕ್ಟರ್, ಇನ್ನು ಈ ಮೊಡವೆಗೆ ಸಂಬಂಧಪಟ್ಟಂತೆ ನಾವು ದಿನನಿತ್ಯ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ. ಸೊ ಹೇಗೆ ನಾವು ಕೇರ್ ತಗೊಳ್ಬೇಕು ನಮ್ಮ ಒಂದು ಚರ್ಮದ ಮೇಲೆ, ನಮ್ಮ ಮುಖದ ಮೇಲೆ? ಈಗ ಒಂದು ಜನರಲ್ ಟೆಂಡೆನ್ಸಿ ಆಫ್ ಸರ್ಟನ್ ಥಿಂಗ್ಸ್ ಅಂದರೆ ನಾವು ಯಾವುದೇ ಒಂದು ವಿಷಯ ತಿಳ್ಕೊಂಡಾಗ ಅದನ್ನು ಒಂದು ಪರಿಪಾಲಿಸೋದುಂಟಲ್ಲ, ಇವತ್ತಿನ ದಿನಕ್ಕೆ ನಾವು ಏನು ನೋಡ್ತೇವೆ ಮಾಡ್ತೇವೆ ಅದೆಲ್ಲ ಹೆಚ್ಚಿನದಾಗಿ ಒಂದು ನೆಟ್ಟಲ್ಲಾಗಲಿ ಯಾವುದೋ ಒಂದು ವ್ಯಕ್ತಿ ಇದನ್ನು ಹೇಳಿದ್ರು ಅಂತ ಹೇಳಿ ಬರ್ತಾ ಉಂಟು. ಅದನ್ನು ನಾವು ಪಾಲನೆ ಮಾಡೋದಕ್ಕಿಂತ ನಮ್ಮ ಒಂದು ಬೇಸಿಕ್ ನೇಚರ್ ಆಫ್ ಥಿಂಗ್ಸ್, ನಮ್ಮ ಮನೆಯಲ್ಲಿ ಯಾರೋ ಒಂದು ಹಿರಿಯರು ಏನು ಮಾಡ್ತಿದ್ರು, ಟೈಮಿಗೆ ಸರಿಗೆ ಬೆಳಿಗ್ಗೆ ಎದ್ದದ್ದು ನಾ ಹೇಳ್ತಾ ಇದ್ನಲ್ಲ, ಸರಿಯಾಗಿ ಬೆಳಿಗ್ಗೆ ಬೇಗ ಎದ್ದಷ್ಟು ನಿಮ್ಗೆ ಒಳ್ಳೆಯದು, ಬೇಗ ಮಲಗದಷ್ಟು ಒಳ್ಳೆಯದು ಅಂದೇಳಿ. ಅದೇ ಥರ ದಿನಕ್ಕೆ 3 ಸರಿ ಮುಖ ತೊಳೆಯೋದು ಒಂದು ವಿಶೇಷತೆ ಅಂತಂದು ಹೆಚ್ಚಿನವ್ರು ಮಾಡುವುದೇ ಇಲ್ಲ. ಕೆಲವರು ಕೇಳಿದ ಮುಖ ತೊಳೆದೇ ಇಲ್ಲ. ಸೊ ಅದೊಂದು ಮೇನ್ ಮಾಡ್ಕೋಬೇಕು. ಕೆಲವರಲ್ಲಿ ಈಗ ನಿಮ್ಮ ಒಂದು ಅಪ್ಲಿಕೇಶನ್ಸ್ ಅಂದರೆ ಈಗ ಯಾವುದೇ ಒಂದು ವಸ್ತು ಸನ್ಸ್ಕ್ರೀನ್ ಇರ್ಬೋದು ಇಲ್ಲ ಬೇರೆ ಯಾವುದೇ ಒಂದು ಕಾಸ್ಮೆಟಿಕ್ ಕ್ರೀಮು ಏನೇ ಹಾಕಿದ್ದಿರ್ಬೋದು ಅದನ್ನು ಹಚ್ಚಿದ್ದನ್ನು ನೀವು ಇಂತಿಷ್ಟು ಕಾರ್ಯ ಅದ್ರ ಮುಗಿದ ನಂತರ ಹಾಗೆ ಬಿಡಬಾರ್ದು, ಮುಖ ತೊಳಿಲೇಬೇಕು. ನಿಮ್ಮಲ್ಲಿ ಈಗ ಆಕ್ಸೆಸ್ ಇಲ್ಲ, ಪ್ಲೇನ್ ವಾಟರ್ ವಾಶ್ ಫೈನ್, ನೋ ಪ್ರಾಬ್ಲಮ್. ಹಾಗೆಯೇ ನಮ್ಮಲ್ಲಿ ಯಾವುದೇ ಒಂದು ಫೇಸ್ ವಾಶ್ ಬಳಸ್ತೇವೆ, ನಮ್ಮ ಒಂದು ಫೇಸ್ ವಾಶ್ ಬಳಸುವಂಥ ರೀತಿಯಲ್ಲಿ ಒಂದೇ ಫೇಸ್ ವಾಶನ್ನು ನಾವು 365 ದಿನ ಬಳಸಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಬಳಸಕೂಡುದು. ಕೆಲವರಲ್ಲಿ ಹೆಚ್ಚಿನದಾಗಿ ಆಯಿಲಿ ಸ್ಕಿನ್ ಇರೋರಲ್ಲಿ ನಾವು ಒಂದು ಫೇಸ್ ವಾಶ್ ಕೊಟ್ಟಾಗ ಅದು ಆಯಿಲಿ ಸ್ಕಿನ್ನನ್ನು ಮೆಲ್ಲ ಕಡಿಮೆ ಮಾಡಿ, ಡ್ರೈ ಸ್ಕಿನ್ ಮಾಡೋದಿಲ್ಲ, ಆ ಅನ್ಹೆಲ್ತಿ ಸೆಕ್ರೇಷನ್ನ ಕಡಿಮೆ ಮಾಡುತ್ತೆ. ಸೊ ಇಟ್ ವಿಲ್ ನಾಟ್ ಬಿ ಪ್ರೊಡ್ಯೂಸ್ ಇನ್ ಎಂಟೈರ್ ಇಯರ್, ಅಂದರೆ ಆ ಸೆಕ್ರೇಷನ್ 365 ದಿನ ಆಗೋದಿಲ್ಲ. ಸೊ ಅದಕ್ಕೆ ನೋಡಿಕೊಂಡು ನೀವು ನಿಮ್ಮ ಒಂದು ಬೇಸಿಕ್ ಚೇಂಜಸ್ಸನ್ನು ಮಾಡ್ಕೋಬೇಕಾಗುತ್ತೆ. ಮೊಡವೆಗೆ ಏನಾದರೂ ಟ್ರೀಟ್ಮೆಂಟ್ ಇರ್ತದೆ ಡಾಕ್ಟರ್? ಹೌದು. ಈಗ ಒಂದು ಬೇಸಿಕ್ ವೇಯಲ್ಲಿ ನಾವೊಂದು ಚಿಕಿತ್ಸೆ ಮಾಡೋದಾದರೆ ವಿ ಗ್ರೇಡ್ ಇಟ್ ಇನ್ ಫಾರ್ ಆರ್ ಕನ್ವೀನಿಯನ್ಸ್ ಅಂತ ಹೇಳಲ್ಲ, ಪೇಷಂಟಿಗೆ ಸಾಧಾರಣವಾಗಿ ಒಂದು ಹೆಲ್ಪ್ ಆಗಲಿಕ್ಕೆ ಅಂದೇಳಿ ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಆಕ್ನೆ ಅಂತ ಹೇಳ್ತೇವೆ. ಒಂದು ಡಾಕ್ಟರ್ ಅವರದೇ ಒಂದು ಗ್ರೇಡಿಂಗ್ ಅಂತೇಳಿ ಕೆಲವರು ಮಾಡ್ಕೋತಾರೆ. ನನ್ನ ಇದರಲ್ಲೇ ಪೇಷಂಟಿಗೆ ಹೇಳ್ತೇನೆ ಎ ಬಿ ಸಿ ಅಂತ ಹೇಳ್ತೇನೆ. ಅಂದರೆ ಸಾಧಾರಣವಾಗಿ ನನ್ನ ಬಂದಿದ್ದ ಪೇಷಂಟ್ಸಲ್ಲಿ ಎ ಅಂತಂದ್ರೆ ಏನು, ನಾನು ಅವ್ರಿಗೆ ಹಚ್ಚಲಿಕ್ಕೆ ಕೊಡುವಂಥ ಮೆಡಿಕೇಶನ್ಸ್ ಮಾತ್ರ ಇರೋದು, ಅದರಲ್ಲಿ ತೊಗೊಳ್ಳೋಂಥ ಓರಲ್ ಮೆಡಿಸಿನ್ಸ್ ಇರುವುದಿಲ್ಲ, ಯಾವುದೋ ಒಂದು ಅವಶ್ಯಕತೆಯೂ ಬರುವುದಿಲ್ಲ. ಅದರಲ್ಲಿ ನಿಮ್ಮ ಒಂದು ಡ್ಯಾಂಡ್ರಫಿಗೆ ಸೇರಿ ನಿಮ್ಮ ಫೇಸ್ ವಾಶು ಸೇರಿ ಹಚ್ಚುವಂಥ ಕೆಲವು ಮೆಡಿಸಿನ್ಸು ವಿಚ್ ಕ್ಯಾನ್ ಹ್ಯಾವ್ ಅ ಸರ್ಟನ್ ಎಫೆಕ್ಟ್. ಅಂದರೆ ನೀವು ಸುಮ್ಮನೆ ಒಟ್ಟರಾಶಿ ನಾನು ಹೇಳಿದ್ದೇನೆ ಅಂದೇಳಿ ತೊಗೊಂಡು ಹಚ್ಚುವಂಥದ್ದು ಮಾಡುವಂಥದ್ದಲ್ಲ. ಈ ಪ್ರಿಪ್ರೇಷನನ್ನು ನಾವು ಸೈಂಟಿಫಿಕಲಿ ಸ್ವಲ್ಪ ಕ್ಲಿಷ್ಟ ಆಕ್ನೆ ಅಂದರೆ ಸ್ವಲ್ಪ ಒಂದೇ ಎರಡು ಮಾತ್ರ ಬರ್ತಾ ಇರೋದರಲ್ಲಿ ರೆಟಿನಾಯ್ಡ್ ಅಂತ ಹೇಳ್ತೇವೆ. ಅಂದರೆ ಅದರದ್ದು ವಿಟಮಿನ್ ಎ ಡಿರೈವೇಟಿವ್,
ಸೊ ಸಾಧಾರಣವಾಗಿ ನಾನೀಗ ಅದನ್ನು ಕೊಟ್ಟಾಗ ಮಾಡಿದಾಗ ನಮ್ಮ ಒಂದು ಬೇಸಿಕ್ ವೇ ಆಫ್ ಎವ್ಯಾಲ್ಯೇಷನ್ ಅಂದರೆ ನೀವು ಮದುವೆ ಆಗಿದ್ದೀರಾ, ನಿಮ್ಮಲ್ಲಿ ಮದುವೆ ಆಗಿದ್ದಿದ್ದರೆ ನೀವೇನಾದ್ರು ಮಗು ಆಗಿದ್ದುಂಟ, ಹಾಲು ಕುಡಿಸ್ತಾ ಇದ್ದೀರಾ, ಇದೆಲ್ಲ ತಿಳ್ಕೊಂಡು ಆ ರೆಟಿನಾಯ್ಡನ್ನು ಕೊಡ್ತೇವೆ. ಸೊ ಅದ್ರ ಬಗ್ಗೆ ಒಂಚೂರು ಯೋಚನೆ ಇರಬೇಕು. ಈಗ ನಾನೇ ಒಂದು ವ್ಯಕ್ತಿಗೆ ಕೊಟ್ಟಾಗ ಶೀಸ್ ಅ ಸ್ಟೂಡೆಂಟ್ ಬಂದರು, ಅವ್ರಿಗೆ ನಾನು ಮದ್ದು ಕೊಟ್ಟಿದ್ದೇನೆ, ಅವ್ರಿಗೆ ಒಳ್ಳೇದಾಯಿತು ಅಂದೇಳಿ, ಡಸ್ ನಾಟ್ ಮೀನ್ ದಟ್ ದ ಸೇಮ್ ಕ್ಯಾನ್ ಬಿ ಅಪ್ಲೈ ಟು ಅದರ್ ಆಲ್ಸೋ. ಸೊ ಅದನ್ನು ಒಂದು ತಿಳುವಳಿಕೆ ಇರಬೇಕು. ಸೊ ದಿಸ್ ಇಸ್ ಗ್ರೇಡ್ ಎ ಅಂತ ಹೇಳ್ತೇವೆ, ಅಂದರೆ ನಮ್ಮ ಕೊಡುವಂಥ ಅಪ್ಲಿಕೇಶನ್ಸ್ ಮಾತ್ರ. ನೆಕ್ಸ್ಟ್ ಗ್ರೇಡ್ ಬಿ ಅಂತ ಹೇಳ್ತೇವೆ. ಗ್ರೇಡ್ ಬಿ ಅಂತಂದು ತೊಗೊಂಡಾಗ ನಿಮ್ಮಲ್ಲಿ ತಗೊಳ್ಳೋಂಥ ಮೆಡಿಸಿನ್ಸಲ್ಲಿ ಒಂದು ಪರ್ಟಿಕ್ಯುಲರ್ ಮೆಥಡ್ ಆಫ್ ಫಾಲೋಅಪ್ ಮಾಡ್ತೇವೆ. ಯೂಶಲಿ 3 ವೀಕ್ಸಿಗೆ ಕರಿತೇವೆ, 6 ವೀಕ್ಸಿಗೆ ಕರಿತೇವೆ. ಇಟ್ ಕ್ಯಾನ್ ಬಿ ಲಿಮಿಟೆಡ್ ಟು 2 or 3 ವಿಸಿಟ್ಸ್. ಅದಾದ ನಂತರ ನಿಮ್ಮಲ್ಲಿ ಚಿಕಿತ್ಸೆ ಮಾಡದೇ ಇರುವಂಥ ಒಂದು ರೀತಿ ಅಂತಲ್ಲ, ನಿಮ್ಮ ಓರಲ್ ಮೆಡಿಸಿನ್ಸ್ ಎಲ್ಲ ನಿಲ್ಲಿಸಿ ಹಚ್ಚುವಂಥ ಮೆಡಿಸಿನ್ಸ್, ನಿಮಗೇನು ಉಪಕಾರ ಆಗಿರುತ್ತೆ ಇಲ್ಲ ಬೆನಿಫಿಟ್ ಆಗಿರುತ್ತೆ ಅದನ್ನು ನಾವು ಫಾಲೋ ಹೇಗೆ ಮಾಡ್ಕೋಬೇಕು, ನೀವೇ ಸ್ವಯವಾಗಿ ಸ್ವಯಂ ರೀತಿಯಲ್ಲಿ ಬಳಸ್ಕೊಳ್ಳೋದನ್ನು ಹೇಳಿಕೊಡ್ತೇವೆ. ಸೊ ಆ ಒಂದು ಚಿಕಿತ್ಸೆ ನಿಮಗೆ ಒಂದು ನಾರ್ಮಲಿ ತುಂಬ ಡಿಫಿಕಲ್ಟ್ ಅಲ್ಲದೇ ಇರೋ ಆ್ಯಕ್ನೆ, ಒಂದು ಸ್ವಲ್ಪ ಸಿಂಪ್ಲಿಫೈಡು ಅಲ್ಲ, ಮಾಡ್ರೇಟ್ ಆ್ಯಕ್ನೆವರೆಗೂ ಬಳಸ್ಬೋದು, 1-2 ಮಂತ್ಸಲ್ಲಿ ಮುಗಿಯುತ್ತೆ. ತುಂಬ ಕಾಂಪ್ಲಿಕೇಟೆಡ್ ಆ್ಯಕ್ನೆಗೆ ನಾವು ಈ ರೆಟಿನಾಯ್ಡ್ ಅಂದೇಳಿ ಹಚ್ಚುವಂಥದ್ದು ಏನು ಹೇಳಿದ್ದೇನೆ ಅದನ್ನು ಓರಲ್ ಫಾರ್ಮಲ್ಲಿ, ಅಂದರೆ ಆ ಒಂದು ಸ್ಟೇಜಲ್ಲಿ ಆ ಗ್ರೇಡಲ್ಲಿ ಕೆಲವರಿಗೆ ಒಂದು ಹೆಣ್ಮಕ್ಳು ಬಂದವರಲ್ಲಿ ಈ PCOD ಮತ್ತು ಇದೆಲ್ಲ ತೊಂದರೆ ಇದ್ದರೆ ಹಾರ್ಮೋನಲ್ ಪಿಲ್ಸ್ ಕೊಡ್ತೇವೆ ಸಪೋರ್ಟಿವ್ ಆಗಿ. ಅಂಥ ಒಂದು ಸಿಚುವೇಷನ್ ಆ ವ್ಯಕ್ತಿ ಮ್ಯಾರಿಡ್ ಇದ್ದರೆ ಕಂಪಲ್ಸರಿಯಾಗಿ ಅವರಿಗೆ ಕನ್ಸೀವಿಂಗ್ ಇಶ್ಯೂಸ್ ಬಗ್ಗೆ ಗಮನ ಇಟ್ಟು ಅದರ ಬಗ್ಗೆ ಒಂದು ವಿವರಣೆ ಕೊಟ್ಟು ಅದನ್ನು ತಗೊಳ್ಳೋ ಬಗ್ಗೆ ನಾವು ಹೇಳ್ತೇವೆ. ದ್ಯಾಟ್ ಮೆಡಿಕೇಷನ್ ರನ್ಸ್ ಫಾರ್ ಅರೌಂಡ್ 6 to 8 ಮಂತ್ಸ್, ಅಂದರೆ ನಿಮ್ಮಲ್ಲಿ ತಿಂಗಳಿಗೊಮ್ಮೆ ನಾವು ನೋಡಬೇಕಾಗಿ ಬರುತ್ತೆ. ಅದು ಮಾಡಿ ಇಷ್ಟೊಂದು ಚಿಕಿತ್ಸೆ ಆದ ನಂತರ ನಿಮಗೆ ಫಲಕಾರಿಯಾಗುತ್ತೆ. ಶಸ್ತ್ರಚಿಕಿತ್ಸೆ ಏನಾದರೂ ಮಾಡಬೇಕಾಗ್ತದಾ ಡಾಕ್ಟರ್? ನಮ್ಮಲ್ಲಿ ಸಾಧಾರಣವಾಗಿ ಶಸ್ತ್ರಚಿಕಿತ್ಸೆ ಅಂತ ತಗೊಂಡಾಗ ಪ್ರೊಸೀಜರ್ಸ್ ಅಂತ ಹೇಳ್ತೇವೆ, ಅದನ್ನು ನಾವು OPD ಬೇಸಸ್ ಅಂದರೆ ನಿಮ್ಮಲ್ಲಿ ಏನು ಇದು ಮಾಡುವಂಥದ್ದು ಚಿಕಿತ್ಸೆ ಮಾಡುವಂಥ ಪದ್ಧತಿಗೆ ತಗೊಂಡಾಗ ನಿಮ್ಮ ಬಂದು ಕನ್ಸಲ್ಟೇಷನ್ ಹೇಗೆ ಮಾಡ್ತೀರಿ, ಒಂದು ಸ್ಟೇಜ್ ಆಫ್ ಆ್ಯಕ್ನೆ ಎಲ್ಲ ಸೆಟ್ಲ್ ಆಗಿದೆ, ಅದರಲ್ಲಿ 3-4 ವಿಧಾನಗಳುಂಟು. ತುಂಬ ಕಾಂಪ್ಲಿಕೇಟೆಡ್ ಡಿಫಿಕಲ್ಟ್ ಮನ್ಸಿಗೆ ನಮ್ಮ ಈಗ ಲೇಸರ್ ಅಂತ ಏನು ಹೇಳ್ತೇವೆ ಅದರಲ್ಲಿ ನಾನಾ ರೀತಿ ಉಂಟು, ಅದರ ಜಾಸ್ತಿ ನಾವು ವಿಶ್ಲೇಷಣೆ ಹೋಗೋದಿಲ್ಲ. ಒಂದು ಚಿತ್ರ ತೋರಿಸೋದಾದರೆ ಅದರಲ್ಲಿ ಸಾಧಾರಣವಾಗಿ ನಮ್ಮ ಒಂದು ಪಿಂಪಲ್ ಬಂದು ಅದರದ್ದು ಒಂದು ಪರ್ಟಿಕ್ಯುಲರ್ ಸೀಕ್ವೆಲೆ ಅಂತ ಹೇಳ್ತೇವೆ, ಈ ಪಿಗ್ಮೆಂಟೇಷನ್ ಇಶ್ಯೂಸ್ ಅಂತ ಹೇಳ್ತೇವೆ. ಅಂದರೆ ಆ ಒಂದು ಫೋಟೋ ಹಾಕಿದ್ರೆ ನಾನು ಅದನ್ನು ಒಂಚೂರು ಇದಲ್ಲ. ನೆಕ್ಸ್ಟ್ ಇನ್ನು ಮುಂದೆ ಮುಂದೆ ಇಲ್ಲ ಇನ್ನು ಮುಂದೆ. ಹಾಂ, ಈ ಚಿತ್ರದಲ್ಲಿ ನೋಡಿದಾಗ ಇದು ಟಿಪಿಕಲ್ ಒಂದು ಇಂಡಿಯನ್ ಸ್ಕಿನ್ನಲ್ಲಿ ಪಿಂಪಲ್ ಬಂದು ಪಿಂಪಲ್ ಹೊರಟೋಗಿದೆ ಬಟ್ ಕಲೆ ಉಳಿದಿದೆ. ಇದಕ್ಕೆ ನಾವು ಹಚ್ಚಲಿಕ್ಕೆ ಮೆಡಿಸಿನ್ಸ್ ಏನು ಕೊಡ್ತೇವೆ ಅದರಲ್ಲಿ ಆಲ್ಫಾಲಿಪಿಕ್ ಆ್ಯಸಿಡ್ಸ್ ಅಂತ ಹೇಳ್ತೇವೆ, ಗ್ಲೈಕೋಲಿಕ್ ಆ್ಯಸಿಡು, ಸ್ಯಾಲ್ಸಿಲಿಕ್ ಆ್ಯಸಿಡು, ಮ್ಯಾಂಡಿಲಿಕ್ ಆ್ಯಸಿಡ್ ಅಂತ ಈ ಥರದ್ದೆಲ್ಲ ಮೆಡಿಕೇಷನ್ಸಲ್ಲಿ ಉಂಟು. ಅದು ನಿಮ್ಮ ಒಂದು ಪರ್ಟಿಕ್ಯುಲರ್ ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ಸ್ ಇದೆಲ್ಲ, ಅದನ್ನೇ ಒಂದು ಸಬ್ಸ್ಟೆನ್ಸ್ ವಿಚ್ ಈಸ್ ಅ ಲಿಟ್ಲ್ ಹೈಯರ್ ಪರ್ಸೆಂಟೇಜ್, ಒಂದು ಟ್ರೈನ್ಡ್ ಸೈಂಟಿಫಿಕ್ ಮೆಥಡಲ್ಲಿ ನಾವು ಅದನ್ನು ಕೆಮಿಕಲ್ ಪೀಲ್ ಅಂತ ಹೇಳ್ತೇವೆ, ಅದನ್ನು ಬಳಸ್ತೇವೆ. ದಿಸ್ ಈಸ್ ಯೂಶ್ವಲಿ ಹೆಲ್ಪ್ಫುಲ್ ಪೋಸ್ಟ್ ಅ ಸರ್ಟನ್ ಅಮೌಂಟ್ ಆಫ್ ಆ್ಯಕ್ನೆ ವಿಚ್ ಇಸ್ ರಿಸಾಲ್ವಿಂಗ್. ಅಂದರೆ ನೀವು ಬಂದಿದ್ದು ಮೊದಲನೇ ದಿನವೇ ನಿಮ್ಮಲ್ಲಿ ಪಿಂಪಲ್ ಆ್ಯಕ್ಟಿವ್ ಇದ್ದಾಗ ಮಾಡಿದ್ರೆ ಅಷ್ಟೊಂದು ಒಳಿತು ಆಗದೇ ಇರ್ಬೋದು, ಸ್ವಲ್ಪ ಆ್ಯಕ್ಟಿವ್ ಆ್ಯಕ್ನೆ ಕಂಟ್ರೋಲ್ ಆದ ನಂತರ ನೀವು ಕೆಮಿಕಲ್ ಪೀಲ್ ಅಂತ ಮಾಡ್ಬೋದು. ಇದರಲ್ಲೇ ನೀವು ನೆಕ್ಸ್ಟು ಇನ್ನೊಂದು ಚಿತ್ರಣ ಹೋಗೋದಾದರೆ ಅದರಲ್ಲಿ ಇದು ಅಗೇನ್ ನೀವು ಅವಾಗ ಕೇಳಿದ್ರಲ್ಲ ಚೂಟೋದ್ರಿಂದ ಮಾಡೋದ್ರಿಂದ ಕಲೆ ಉಳಿಯುತ್ತೆ ಅಂದರೆ, ಸೊ ಇಫ್ ಯು ಸಿ ಕಂಪೇರಿಂಗ್ ಟು ದ ಫಸ್ಟ್ ಪಿಕ್ಚರ್ ಇನ್ ದಿಸ್, ಇದರಲ್ಲಿ ತುಂಬಾ ಜಾಸ್ತಿ ಟೈಮ್ ತೊಗೊಳುತ್ತೆ, ಇದು ಸುಲಭ ಆಗಿ ಹೋಗೋದಿಲ್ಲ. ಸೊ ನೆಕ್ಸ್ಟ್ ಪಿಕ್ಚರು, ಇದನ್ನು ನಮ್ಮಲ್ಲಿ ಸಾಧಾರಣವಾಗಿ ಪಿಂಪಲ್ ಬಂದು ಕೆಲವರಲ್ಲಿ ಈ ಥರ ಒಂದು ಸ್ಕಾರ್ ಉಳಿದಿದೆ, ಇದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದಾಗ ಲೇಸರ್ ಒಂದು. ನೆಕ್ಸ್ಟ್ ಇರೋದು ನಮ್ಮಲ್ಲಿ ಬೇರೆ ಬೇರೆ ಮೆಥಡ್ಸ್ ಉಂಟು, ಅಂದರೆ ಡಮ್ಮರ್ ರೋಲರ್ ಅಂತ ಹೇಳ್ತೇವೆ. ಇದೆಲ್ಲ ನಿಮ್ಮಲ್ಲಿ ಅಡ್ಮಿಟ್ ಆಗಿ ಮಾಡಿಸ್ಕೋಬೇಕು ಅಂತಿಲ್ಲ, ನಮ್ಮ ಹಾಸ್ಪಿಟ್ಲಲ್ಲೂ ಇದರಲ್ಲಿ ಇದಕ್ಕೆ ಎಲ್ಲ ಒಂದು ವ್ಯವಸ್ಥೆ ಉಂಟು. ಡಮ್ಮರ್ ರೋಲರ್ ಅಂತ ಮಾಡ್ತೇವೆ. ಸಾಧಾರಣವಾಗಿ ಈ ಪ್ರೊಸೀಜರ್ಸ್ ಎಲ್ಲ ಮಾಡಬೇಕಾದ್ರೆ ನಿಮ್ಮ ಒಂದು ಬೇಸಿಕ್ ಟೈಮ್ ಫ್ರೇಮ್ ನೀವು ನೋಡ್ಕೋಬೇಕು. ಅಂದರೆ ಈಗ ನಿಮ್ಮಲ್ಲೇ ಯಾವುದೋ ಒಂದು ವಿಶೇಷ ದಿನ ಉಂಟು, ಇಲ್ಲ ನಮ್ಮ ಲೈಫಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಹಂತ ಉಂಟು, ಮದುವೆ ಉಂಟು, ಇಲ್ಲ ಬೇರೆ ಒಂದು ಕಾರ್ಯ ಉಂಟು ಅಂದಾಗ ಅದನ್ನು ಹಿಂದೆ ಇಟ್ಕೊಂಡು 2 ದಿನ 3 ದಿನ ಇಲ್ಲ ಒಂದು 4-5 ದಿನದ ಅಂತರದಲ್ಲಲ್ಲ, ಸ್ವಲ್ಪ ಗ್ಯಾಪಲ್ಲಿ ಮಾಡಿಕೊಂಡ್ರೆ ಒಳ್ಳೇದು. ಇಟ್ ವಿಲ್ ಹ್ಯಾವ್ ಅ ವೆರಿ ಗುಡ್ ಬೆನಿಫಿಟ್ ಆ್ಯಂಡ್ ದಿ ಔಟ್ಕಮ್ ಆಲ್ಸೋ ವಿಲ್ ಬಿ ವೆರಿ ಮಚ್ ಫೇವರಬಲ್. ಅದೇ ನಾನು ಹೌದು ಈಗ ನಾನು ಹೇಳಿದಾಗ ಗ್ರೇಡ್ ಎ ಮತ್ತು ಬಿ ಮತ್ತು ಸಿ ಅಂತ ಏನು ಹೇಳಿದೆ, ಗ್ರೇಡ್ ಎ 4-6 ವೀಕ್ಸು, ಗ್ರೇಡ್ ಬಿ ಅಂದರೆ ಸ್ವಲ್ಪ ಬೇಸಿಕ್ ಓರಲ್ ಮೆಡಿಸಿನ್ಸು ನಿಮ್ಮ ಡ್ಯಾಂಡ್ರಫಿಗೆ ಸೇರಿ ನಿಮ್ಮ ಒಂದು ಫಾಲೋಅಪಿಗೆ ಸೇರಿ 2 to 3 ಮಂತ್ಸು, ಅದರಲ್ಲಿ ನಿಮ್ಮ ಫಾಲೋಅಪ್ ಇಸ್ ಇನ್ ಬಿಟ್ವೀನ್ 4 to 6 ವೀಕ್ಸ್. ಆದರೆ ತುಂಬ ಕಾಂಪ್ಲಿಕೇಟೆಡ್ ಆ್ಯಕ್ನೆ ಅಂತ ಏನು ಹೇಳ್ತೇವೆ ಅದರಲ್ಲಿ 6 to 8 ಮಂತ್ಸ್ ನೀವು ಟ್ರೀಟ್ಮೆಂಟ್ ತೊಗೊಳ್ಬೇಕಾಗಿ ಬರುತ್ತೆ. ಸ್ವಲ್ಪ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಲಿಕ್ಕೆ ಮೊದಲು ನಿಮ್ಮ ಮೆಡಿಕಲಿ ಫಿಟ್ ಇದ್ದೀರಾ, ನೀವು ಒಂದು ಬ್ಲಡ್ ಟೆಸ್ಟು ಅದೆಲ್ಲ ಮಾಡಿಸ್ತೇವೆ, ಅದು ಮಾಡಿದ ನಂತರ ತಿಂಗಳಿಗೊಮ್ಮೆ ನಿಮ್ಮ ಒಂದು ಫಾಲೋಅಪ್ ಮಾಡಿ ಅದರ ಪ್ರಕಾರವಾಗಿ ನಿಮಗೆ ಚಿಕಿತ್ಸೆ ಒಂದು ಅಡ್ವೈಸ್ ಕೊಡ್ತಾರೆ. ಓಕೆ ಡಾಕ್ಟರ್, ಅದೇ ರೀತಿ ಚಿಕಿತ್ಸೆ ಪಡೆದ ನಂತರ ಅದರ ಪರಿಣಾಮ ಕಂಡುಕೊಳ್ಳಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತದೆ? ನಿಮ್ಮ ಒಂದು ಬೇಸಿಕ್ ಆ್ಯಕ್ನೆಗೆ ನಾನು ಹೇಳಿದಾಗೆ ಒಂದು 2 ಮಂತ್ಸು,
ತುಂಬ ಕಾಂಪ್ಲಿಕೇಟೆಡ್ ಅಟ್ಲೀಸ್ಟ್ 6-8 ಮಂತ್ಸ್ ಬೇಕೇ ಬೇಕು. ಅಂದರೆ ಸಾಧಾರಣವಾಗಿ ಆ ಥರದ ಒಂದು ಚಿಕಿತ್ಸೆ ಮಾಡಬೇಕಾದ್ರೆ ಫಸ್ಟ್ ಮಾಡೋದು ಏನಂತಂದರೆ ವ್ಯಕ್ತಿ ಬರ್ತಾರೆ, ಬಂದಾಗ ಅವರಿಗೆ 1 ತಿಂಗಳಾಯಿತು 2 ತಿಂಗಳಾಯಿತು ಅಂತ ಲೆಕ್ಕ ಹಾಕ್ತಾರೆ. ನಿಮ್ಮಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಆ್ಯಕ್ನೆ ವಿಚ್ ಐ ಶೋಡ್ ಸಮ್ ಪಿಕ್ಚರ್ಸ್ ವಿಚ್ ಆರ್ ಲಿಟಲ್ ಡಿಫಿಕಲ್ಟ್, ಅಂಥ ಕೇಸಲ್ಲಿ ನಿಮಗೆ ಚಿಕಿತ್ಸೆ ಮಾಡಿ ಅದರ ಲಾಭ ನೋಡ್ಲಿಕ್ಕೆ ಶುರು ಆಗೋದೇ 3rd ಮಂತ್ ಆದ ನಂತರ, ನಾಟ್ ಬಿಫೋರ್ ದ್ಯಾಟ್. ಯು ಹ್ಯಾವ್ ಟು ಬಿ ಪೇಷಂಟ್. ಮೇನಾಗಿ ನಿಮ್ಮಲ್ಲಿ ಈ ಥರದ ಒಂದು ಚಿಕಿತ್ಸೆಯಲ್ಲಿ ಪೇಷನ್ಸ್ ಇಸ್ ಇಂಪಾರ್ಟೆಂಟ್. ಕೆಲವೊಮ್ಮೆ ನಮ್ಮಲ್ಲೂ ಒಂದೊಂದು ಸರಿ ನಾವು ಕಳ್ಕೊತೇವೆ, ಯಾಕೆಂದರೆ ಚಿಕಿತ್ಸೆ ಎಕ್ಸ್ಪೆಕ್ಟೇಷನ್ ಇವಾಗ ತುಂಬಾ ಬದಲಾಗಿದೆ. ಅಂದರೆ ಒಂದು ಇದನ್ನು ನಾನೊಂದು ಪರ್ಟಿಕ್ಯುಲರ್ ವೇಲ್ ಅಂತ ಹೇಳ್ತಿಲ್ಲ, ನಿಮ್ಮಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತೀರಿ, 5 ದಿನದಲ್ಲಿ ಒಂದು ವ್ಯಕ್ತಿ ಬರ್ತಾರೆ, ಆ್ಯಕ್ಟರ್ ಆಗಲಿ ಯಾರೇ ಇರ್ಬೋದು, ನಿಮಗೆ ಕಲೆ ಹೋಗುತ್ತೆ ಅಂತಾರೆ, ಇದು ಮಾಡ್ತೀನಿ ಅಂತಾರೆ, ಅದು ಸಾಧ್ಯನೇ ಇಲ್ಲ. ಹಾಗಾಗೋದಿದ್ದರೆ ನಮ್ಮ ಕೆಲಸ ತುಂಬ ಸುಲಭ ಆಗ್ತಿತ್ತು, ಅದು ಆಗ್ಲಿಕ್ಕೆ ಇಲ್ಲ. ಹಾಗಂತಂದೇಳಿ ಕೆಲವರಲ್ಲಿ ಈಗ ನಮ್ಮ ಇವ್ರ ಆ್ಯಂಕರ್ ಹೀಗೆ ಕೇಳಿದ್ರು, ಮಕ್ಕಳಲ್ಲಿ ಆ್ಯಕ್ನೆ ಆದಾಗ ಅದಕ್ಕೆ ಕಲೆ ಉಳಿಯುತ್ತಾ ಕೇಳಿದ್ರೆ ಇಲ್ಲ ಹೆಚ್ಚಿನವರಲ್ಲಿ. ಅದೇ ಥರ ನಿಮ್ಮ ಸ್ಕಿನ್ ಟೈಪ್ ವಿಲ್ ಡಿಸೈಡ್ ಆ್ಯಂಡ್ ಡಿಟರ್ಮಿನ್ ಕಲೆ ಉಳಿಯುತ್ತಾ ಇಲ್ಲ ಅಂದೇಳಿ. ಅದನ್ನು ನಾವು ಎಕ್ಸಾಮಿನ್ ಮಾಡಿದ ನಂತರ, ಎಕ್ಸಾಮಿನ್ ಅಂದರೆ ಕೆಲವೊಮ್ಮೆ ಜಸ್ಟ್ ನೋಡಿದ್ರ ಕೂಡಲೇ ನಾನು ಹೇಳ್ಬೋದು ಹೌದು ಇವ್ರಿಗೆ ಈ ಥರದ್ದು ಒಂದು ತೊಂದರೆ ಆಗ್ಬೋದು, ಇವ್ರಿಗೆ ಈ ಥರ ಕಲೆ ಉಳಿಬೋದು. ಹೆಚ್ಚಿನವರಲ್ಲಿ ತುಂಬ ಒಂದು ಬಿಳಿ ವರ್ಣ ಅಂತ ಅಲ್ಲ, ನಮ್ಮ ಒಂದು ಸ್ಕಿನ್ ಟೈಪಲ್ಲಿ ಟೈಪ್ 4 ಅಂತ ಹೇಳ್ತೇವೆ, ಅಂಥವರಲ್ಲೆಲ್ಲ ಹೆಚ್ಚಿನವರಲ್ಲಿ ರೆಡ್ನೆಸ್ ಬಿಟ್ಟರೆ ಕಲೆ ಉಳಿಯುವುದಿಲ್ಲ, ಅಂದರೆ ಆ ಬ್ಲ್ಯಾಕ್ ಮಾರ್ಕ್ಸ್ ಉಳಿಯುವುದಿಲ್ಲ. ಕಲೆ ಅನ್ನೋದು ನಮ್ಮ ಪ್ರಕಾರ ಉಳಿಯೋದಾದ್ರೆ ಆ ಹೋಲ್ಸ್ ಅಂದರೆ ಐಸ್ ಪಿಕ್ ಸ್ಕಾರ್ಸ್ ಅಂತ ಹೇಳ್ತೇವೆ, ಬಾಕ್ಸ್ ಕಾರ್ಸ್ ಅಂತ ಹೇಳ್ತೇವೆ, ಅದು ಉಳಿಯುತ್ತೆ. ಅದಕ್ಕೆ ನಾವು ಚಿಕಿತ್ಸೆ ಮಾಡಲಿಕ್ಕೆ ವ್ಯವಸ್ಥೆ ಉಂಟು. ಓಕೆ ಡಾಕ್ಟರ್, ಅದರಲ್ಲಿ ಇನ್ನು ಟ್ರೀಟ್ಮೆಂಟ್ ಆದ ನಂತರ ಏನು ಕಂಪ್ಲೀಟ್ ಗುಣ ಆಗಿರ್ತದೆ ಮತ್ತೆ ಪುನಃ ಬರುವಂಥ ಚಾನ್ಸ್ ಇದೆ, ಯಾ ಬಂದರೆ ಯಾಕೆ? ಹೌದು, ಈಗ ಸಿ ನಮ್ಮಲ್ಲಿ ವಿ ಕಾಂಟ್ ಚೇಂಜ್ ವಾಟ್ ವಿ ಆರ್. ಅಂದರೆ ನಾವು ಈಗ ಒಂದು ಒಂದು ವ್ಯಕ್ತಿಯಾಗಿ ನಾನೊಂದು ಗಂಡಸಿರ್ಬೋದು ಹೆಂಗಸಿರ್ಬೋದು, ನಮ್ಮಲ್ಲಿ ಸರ್ಟನ್ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಅದು ನಮ್ಮ ಬೆಳವಣಿಗೆ ಟೈಮಲ್ಲಿ ನಮಗೆ ಅದರ ಅವಶ್ಯಕತೆ ಉಂಟು ಅಲ್ವಾ. ಹಾಗೆಯೇ ಅದರ ಅವಶ್ಯಕತೆ ತೀರಿದ ನಂತರ ಕೂಡ ಹಾರ್ಮೋನಲ್ ಚೇಂಜಸ್ ಪೂರ್ತಿ ನಿಲ್ಲುವುದಿಲ್ಲ, ಅದರದೇ ಒಂದು ಲೈಫಲ್ಲಿ ಒಂದು ಪರ್ಟಿಕ್ಯುಲರ್ ಮೆಥಡಾಲಜಿ ಆಫ್ ಥಿಂಗ್ಸ್ ಅಂದರೆ ಒಂದು ವೇ ಆಫ್ ಥಿಂಗ್ಸ್ ಆಗುತ್ತೆ. ಹೆಚ್ಚಿನವರಲ್ಲಿ ತುಂಬ ಇಂಬ್ಯಾಲೆನ್ಸ್ ಇದ್ದಾಗ ನಾವು ಆ ಚಿಕಿತ್ಸೆ ಕೊಟ್ಟು ಅದು ಕಂಟ್ರೋಲ್ ಆದವರಲ್ಲಿ ಆ ಇಂಬ್ಯಾಲೆನ್ಸ್ ಮತ್ತೆ ಬರಲಿಕ್ಕೆ ಆಗೋದೇ ಇಲ್ಲ ಅಂತಿಲ್ಲ. ಸೊ ಮತ್ತೆ ಮತ್ತೆ ಹೇಳೋದಾದರೆ, ಒಂದು ಟೈಮಿಗೆ ಸರಿ ಊಟ, ಟೈಮಿಗೆ ಸರಿ ಮಲಗೋದು, ವೆರಿ ಇಂಪಾರ್ಟೆಂಟ್ ಇಸ್ ಸಿಂಪ್ಲಿಫೈಡ್ ಫಾರ್ಮ್ ಆಫ್ ಎಕ್ಸೈಸ್, ಟ್ರೈಂಗ್ ಟು ಹ್ಯಾವ್ ಎನ್ ಐಡಿಯಲ್ ವೇಟ್. ಇಷ್ಟು ಮಾಡಿದಾಗ ನಿಮ್ಮ ಪ್ರಮಾಣ 10ರಲ್ಲಿ 9 ಇದ್ದರೆ 10ರಲ್ಲಿ 4 ಇಲ್ಲ 3 ಆಗುತ್ತೆ. ದ್ಯಾಟ್ ಈಸ್ ವೇರ್ ನಿಮ್ಮ ಅಪ್ಲಿಕೇಶನ್ಸ್ ಅಂದರೆ ನಾವು ಯಾವೊಂದು ಚಿಕಿತ್ಸೆ ಕೊಟ್ಟು ನಿಮಗೆ ಫಲಕಾರಿ ಆಗಿರುತ್ತೆ ಅದನ್ನು ನೀವು ಹಚ್ಕೊಳ್ಳೋದ್ರಿಂದ ಲಾಭ ಹೇಗೆ ಏನಂದರೆ ತೋರಿಸಿಕೊಡ್ತೇವೆ. ಮತ್ತೆ ಹೇಳಿದಾಗೆ ದೇರ್ ಈಸ್ ಆಲ್ವೇಸ್ ಒಂದು ಕಿವಿ ಮಾತು ಅಂತ ಹೇಳ್ತೇವೆ, ಅಂದರೆ ನಿಮ್ಮಲ್ಲಿ ಈ ಥರದ ಒಂದು ಮೆಡಿಸಿನ್ ಉಂಟು, ಇದನ್ನು ನೀವು ಮದುವೆ ಆಗಿದ್ದೀರಿ, ಪ್ರೆಗ್ನೆಂಟ್ ಇದ್ದೀರಿ, ಆ ಒಂದು ಇದನ್ನು ಕೂಡ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತೇವೆ, ಅದನ್ನು ನೀವು ನೋಡ್ಕೊಂಡು ನೀವು ಬಳಸ್ಬೋದು. ಯಾಕೆಂದರೆ ಈ ರೆಟಿನಾಯ್ಡನ್ನೇ ನಮ್ಮ ಹೊರ ದೇಶದಲ್ಲಿ ಹೆಚ್ಚಿನ ಒಂದು ಆ್ಯಂಟಿ ಏಜಿಂಗ್ ಪ್ರಾಡಕ್ಟ್ಸ್ ಆಗಿ ತುಂಬ ಬಳಸ್ತಾರೆ. ಅಲ್ಲಿ ನೀವು ನೋಡ್ಬೋದು ಕೆಲವರನ್ನೆಲ್ಲ ತುಂಬ ಸ್ಕಿನ್ ಟೈಟಿಂಗ್ ಚೆನ್ನಾಗಿದೆ, ಅದು ಹೇಗೆ ಅಂತಂದು ಯೋಚನೆ ಮಾಡ್ತಾರೆ. ಅಲ್ಲಿ ಇದೇ ರೆಟಿನಾಯ್ಡನ್ನು ಒಂದು ವ್ಯಕ್ತಿ ಅಡಲ್ಟ್ ಹುಡ್ಡಲ್ಲಿ 30 ಇಯರ್ಸ್ 20 ಇಯರ್ಸ್ ಬಳಸ್ತಾರೆ ಹೆಚ್ಚಿನವರು. ಸೊ ಅಂಥವರಲ್ಲಿ ಅವರಿಗೆ ಅದು ಓಪನ್ ಆಗಿ ಗೊತ್ತು, ಅಂದರೆ ಈ ಒಂದು ವಸ್ತು ನಾನು ಬಳಸ್ತಾ ಇದ್ದೇನೆ, ಹಚ್ತಾ ಇರ್ಬೋದು, ಬಟ್ ನನ್ನಲ್ಲಿ ಈ ಒಂದು ಹಂತ, ನನ್ನ ಜೀವನದಲ್ಲಿ ಈ ಒಂದು ಹಂತ ನಾನು ಕನ್ಸಿವಿಂಗ್ ಇದ್ದರೆ ಇದನ್ನು ಬಳಸಲಿಕ್ಕಿಲ್ಲ ಅಂದೇಳಿ ಒಂದು ಇದು ಇರುತ್ತೆ, ಅವೇರ್ನೆಸ್ ಇರುತ್ತೆ. ಇನ್ನು ಕೊನೆಯದಾಗಿ ಆದರ್ಶ ಆಸ್ಪತ್ರೆಗೆ ಇಂಥ ಸಮಸ್ಯೆಗಳಿರುವಂತಹ ಜನರು ಬಂದಾಗ ಅವ್ರಿಗೆ ಏನೆಲ್ಲ ಫೆಸಿಲಿಟೀಸ್ಗಳು ಉಂಟು ಅಂತ ಹೇಳಬೇಕು. ಈಗ ವಿಶ್ಲೇಷಣೆ ಮಾಡೋದಾದರೆ ಒಂದು ಕೀ ಮಾತು ಹೇಳೋದಾದರೆ, ಆ್ಯಕ್ನೆ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದು, ಇಟ್ಸ್ ನಾಟ್ ಅ ವೆರಿ ಸೈಂಟಿಫಿಕ್ ಥಿಂಗ್ ಬಟ್ ವಾಟ್ ಎವರ್ ಪಾಸಿಬಲ್ ಐ ಹ್ಯಾವ್. ಸೊ ಇದರಲ್ಲಿ ನಾವೊಂದು ಏನು ಚಿಕಿತ್ಸೆ ಮಾಡ್ತೇವೆ ಅದನ್ನು ಫಸ್ಟ್ ಪೇಷಂಟ್ ಬಂದಾಗ ಒಂದು ಎವ್ಯಾಲ್ಯೂಯೇಷನ್, ಬೇಸಿಕ್ ಎವ್ಯಾಲ್ಯೂಯೇಷನ್ ಅಂದರೆ ನಿಮ್ಮನ್ನು ನಾವೊಂದು ಇನ್ಸ್ಪೆಕ್ಟ್ ಮಾಡಿ ನಿಮ್ಮಲ್ಲಿ ಒಂದು ಮಾತುಕತೆ ಮಾಡಿ ನಿಮ್ಮ ಚಿಕಿತ್ಸೆಗೆ ಏನೆಲ್ಲ ಲಾಭ ಆಗ್ಬೋದು, ನೀವು ಯಾವ ಹಂತದಲ್ಲಿ ಆ್ಯಕ್ನೆಯಲ್ಲಿ ಇದ್ದೀರಿ, ಮೈಲ್ಡಾ, ಮಾಡ್ರೇಟಾ, ಇಲ್ಲ ಸಿವಿಯರಾ, ಅದನ್ನು ನೋಡ್ತೇವೆ. ತದನಂತರ ನಿಮ್ಮಲ್ಲಿ ಇರುವಂಥ ಒಂದು ಟ್ರೀಟ್ಮೆಂಟಿಗೆ ಅವಶ್ಯಕತೆ ಇದ್ದರೆ ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡಿಸೋದಾಗಲಿ, ಇಲ್ಲ ಬೇರೆ ಏನಾದರೂ ಒಂದು ತೊಂದರೆ ಉಂಟಾ ನಿಮಗೆ, ಅದರಿಂದಾಗಿ ಇದೇನಾದರೂ ತೊಂದರೆ ಆಗ್ತಾ ಉಂಟಾ, ಅದನ್ನು ಒಂದು ಎವ್ಯಾಲ್ಯೂಯೇಟ್ ಮಾಡ್ತೇವೆ. ಅದಾದ ನಂತರ ಹಾಸ್ಪಿಟಲ್ ವೈಸಲ್ಲಿ ನಾವು ಏನು ಟ್ರೀಟ್ಮೆಂಟ್ ಕೊಡ್ತೇವೆ ವಿಸಿಟ್ ಅಲ್ಲದೇ ಇರುವಂಥದ್ದು, ಇದರಲ್ಲಿ ನಾನು ಹೇಳಿದಾಗೆ ಕೆಮಿಕಲ್ ಪೀಲ್ ಅಂತ ಹೇಳ್ತೇವೆ, ಡರ್ಮರೋಲರ್ ಅಂತ ಹೇಳ್ತೇವೆ, ಇದೆಲ್ಲ ನಿಮಗೆ ಆನ್ ಅ ಅಂದರೆ ಓ ಪಿ ಡಿ ಬೇಸಸ್ ನಾವು ಚಿಕಿತ್ಸೆ ಇದರಲ್ಲಿ ವ್ಯವಸ್ಥೆ ಉಂಟು, ವಿ ಕ್ಯಾನ್ ಡೂ ಇಟ್. ಅದನ್ನೊಂದು ನಿಮ್ಮಲ್ಲಿ ನೀವು ಅದನ್ನು ಉಪಯೋಗಿಸ್ಕೋಬೋದು. ಇನ್ನು ಕೊನೆಯದಾಗಿ ನಿಮ್ಮಿಂದ ಒಂದು ಮೆಸೇಜ್ ನಮ್ಮ ವೀಕ್ಷಕರಿಗಾಗಿ. ಇವತ್ತಿನ ದಿನಕ್ಕಮ್ಮ ತುಂಬ ಒಂದು ಒಂದು ಮೇನ್ ಇಶ್ಯೂ ಟುಡೇ ಐ ಸಿ ಇಸ್ ಲಾಟ್ ಆಫ್ ಸೆಲ್ಫ್ ಮೆಡಿಕೇಶನ್. ಅಂದರೆ ಸೆಲ್ಫ್ ಮೆಡಿಕೇಶನ್ ಸಮ್ಟೈಮ್ಸ್ ಈಸ್ ನಾಟ್ ನೆಸರ್ಲಿ ಗುಡ್ ಬ್ಯಾಡ್ ಅಂತ ಹೇಳಿ ನಾನು ಹೇಳುವುದಿಲ್ಲ, ಆದರೆ ನಿಮಗೆ ನಿಮ್ಮ ಸೆಲ್ಫ್ ಮೆಡಿಕೇಶನ್ ಮಾಡಬೇಕಾದ್ರೆ ಅದರಿಂದ ಉಂಟಾಗುವಂಥ ಹಾನಿ ಬಗ್ಗೆ ನೀವು ಎಚ್ಚರಿಕೆ ತಗೊಂಡು ನೀವು ಏನೇ ಬಳಸಿ ಅದನ್ನು ತಗೊಳ್ಳೋಂಥ ಮಾತ್ರೆ ಅಂತ ನಾನು ಹೇಳೋದಲ್ಲ, ಸ್ಕಿನ್ನಲ್ಲಿ ಎಸ್ಪೆಷಲಿ ನೀವು ಬಳಸುವಂಥದ್ದು ಮೆಡಿಕೇಟೆಡ್ ಇದ್ದರೆ ನಿಮ್ಮಲ್ಲಿ ಅದರ ಬಗ್ಗೆ ಒಂದು ಅರಿವು ಮೂಡಬೇಕು, ತಿಳ್ಕೋಬೇಕು ನಿಮಗೆ ಅದರ ಒಂದು ಇಂಗ್ರೀಡಿಯೆಂಟ್ ಏನು, ಇದು
ಈ ತರ ಉಂಟು ಇದರ ಬಗ್ಗೆ ನೀವು ಯಾರೋ ಒಂದು ಸೈಂಟಿಫಿಕ್ ವ್ಯಕ್ತಿ ಹತ್ರ ನೀವು ಮೀಟ್ ಮಾಡಿ ಆಗಲಿಯೋ ಇಲ್ಲ ಆಬ್ವಿಯಸ್ಲಿ ಇಂಟರ್ನೆಟ್ ಅಲ್ಲಿ ಅಂತೂ ಇನ್ಫಾರ್ಮೇಶನ್ ಸಿಗುತ್ತೆ ಬಟ್ ಆ ಒಂದು ಅವೇರ್ನೆಸ್ ಇಲ್ಲ ಅಂದರೆ ನಿಮ್ಮಲ್ಲಿ ಆ ಟ್ಯೂಬ್ ಬಳಸಿ ಅಂತ ಹೇಳ್ತಾರೆ ಅದನ್ನು ಬಳಸ್ತಾರೆ ಬಟ್ ಅದನ್ನು ಒಂದು ಇಂಗ್ರೀಡಿಯೆಂಟ್ ತಿಳ್ಕೊಂಡು ಈ ಇಂಗ್ರೀಡಿಯೆಂಟನ್ನು ನಾನು ಹೀಗೆ ಬಳಸ್ಬೋದಾ ಬೇಡ ಅಂತೇಳಿ ಯಾಕಂದರೆ ಈ ರೆಟಿನಾಯ್ಡ್ ಬಗ್ಗೆ ಹೇಳೋದಾದರೆ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಮ್ಮಲ್ಲಿ ಯಾರೇ ಆಗಲಿ ಒಂದು ವ್ಯಕ್ತಿ ಗರ್ಭಿಣಿ ಇದ್ದಾಗ ಅವರಿಗೆಲ್ಲ ಒಂದು ಅಂಶ ನಾವು ಒಂದು ಪೌಷ್ಟಿಕಾಂಶ ಕೊಡ್ತೇವೆ ಆಹಾರ ಕೊಡ್ತೇವೆ ಫ್ರೂಟ್ಸ್ ಕೊಡ್ತೇವೆ ಆದರೆ ಅದೇ ವ್ಯಕ್ತಿಗೆ ನಾವು ಪಪಾಯ ಕೊಡೋದಿಲ್ಲ ಅದು ಈಸ್ ಹ್ಯಾವಿಂಗ್ ದ ಸಿಮಿಲರ್ ಕೈಂಡ್ ಆಫ್ ಅ ಥಾಟ್ ಪ್ರೊಸೆಸ್ ಹಿಯರ್ ವೇರ್ ಅದರಿಂದಾಗಿ ನಿಮಗೆ ಅಬಾರ್ಷನ್ ಆಗಲಿ ಏನೋ ಒಂದು ತೊಂದರೆ ಆಗೋದು ಸೊ ಎವ್ರಿ ಮೆಡಿಕೇಷನ್ ನಿಮ್ಮಲ್ಲಿ ಈಗ ನೀವು ಹಚ್ಚುವಂಥದ್ದು ಟ್ಯೂಬು ಬೇರೇನಲ್ಲ ಅಂತಂದ್ರೆ ತೊಂದರೆ ಇಲ್ಲ ಬಟ್ ಅದರಲ್ಲಿ ಮೆಡಿಕೇಷನ್ ಉಂಟಂದರೆ ನೀವು ಯೋಚನೆ ಮಾಡಿಯೇ ಬಳಸಬೇಕಾದಂಥ ಓಕೆ ಡಾಕ್ಟರ್ ಹಾಗೆ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ಧನ್ಯವಾದಗಳು ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು ಪ್ರಮೋದಿನಿ ಥ್ಯಾಂಕ್ ಯು ಸಾರಿ ಪ್ರಗತಿ ಐ ಆಮ್ ಸಾರಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವೈದ್ಯ ಲೋಕ ಕಾರ್ಯಕ್ರಮ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಿ ಎಜ್ವರ್ಡ್ 24x7